ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದೊಳಗೆ ಬರುವಂತಹ ನಾವೇಕೆ ಕಾಯಿಲೆ ಬೀಳುತ್ತೇವೆ ಈ ಅಧ್ಯಾಯದ ಕುರಿತು ಈ ಒಂದು ಅವಧಿಯೊಳಗೆ ನಾವು ಚರ್ಚೆ ಮಾಡೋಣ ಪ್ರಸ್ತುತ ಪಡಿಸ್ತಾ ಇರುವವರು ಎಸ್ ವಿ ಇಸರೆಡ್ಡಿ ಸರ್ಕಾರಿ ಪ್ರೌಢಶಾಲೆ ಬೀಳ್ಗಿ ಸ್ನೇಹಿತರೆ ನಾವೇಕೆ ಕಾಯಿಲೆ ಬೀಳುತ್ತೇವೆ ಅನ್ನುವಂಥ ವಿಷಯವನ್ನು ಅಭ್ಯಾಸ ಮಾಡುವ ಪೂರ್ವದಲ್ಲಿ ನಾವು ಮೊದಲು ತಿಳಿದುಕೊಳ್ಬೇಕಾಗಿರ್ತಕ್ಕಂಥ ಸಂಗತಿ ಏನು ಅಂತಂದ್ರೆ ಆರೋಗ್ಯ ಅಂದರೆ ಏನು ಅನ್ನುವಂಥದ್ದನ್ನು ನಾವು ಯಾರಿಗಾದರೂ ಭೇಟಿಯಾದರೆ ಬಹಳ ದಿನಗಳ ನಂತರ ಭೇಟಿಯಾದಾಗೆ ಚೆನ್ನಾಗಿದ್ದೀರಾ ಆರೋಗ್ಯದಿಂದ ಇದ್ದೀರಾ ಅಂಥೇಳಿ ನಾವು ನಮ್ಮ ಭಾರತೀಯ ಪರಂಪರೆಯೊಳಗೆ ಇನ್ನೊಬ್ಬರ ಜೊತೆಗೆ ನಾವು ಸಂಭಾಷಣೆ ಮಾಡುವ ಪ್ರಾರಂಭದೊಳಗೆ ಈ ಪದಗಳನ್ನು ನಾವು ಬಳಸ್ತೀವಿ ಹೌದಾ ಹಾಗಾದರೆ ಇಲ್ಲಿ ಆರೋಗ್ಯ ಅಂದರೆ ಏನು ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ನಾವು ವ್ಯಾವಹಾರಿಕವಾಗಿ ಆರೋಗ್ಯ ಅಂತ ಕೇವಲ ನನ್ನ ದೇಹಕ್ಕೆ ಸಂಬಂಧಪಟ್ಟಂತೆ ಸೌಖ್ಯವಾಗಿರುವುದು ಅಂತ ನಾವು ಏನು ಮಾಡಿದ್ದೀವಿ ಅಂತಂದ್ರೆ ಭಾವಿಸಿದ್ದೀವಿ ಹಾಗಾಗಿ ಆರೋಗ್ಯ ಅನ್ನುವಂಥದ್ದು ವ್ಯಕ್ತಿಯ ಕೇವಲ ದೇಹಕ್ಕೆ ಸಂಬಂಧಪಟ್ಟಂಥ ಸಂಗತಿ ಅಷ್ಟೇ ಅಲ್ಲ ಈ ಆರೋಗ್ಯ ಅನ್ನುವಂಥದ್ದು ವ್ಯಕ್ತಿಯ ದೈಹಿಕ ಆಗಿರಬಹುದು ಮಾನಸಿಕ ಆಗಿರಬಹುದು ಹಾಗೂ ಸಾಮಾಜಿಕವಾಗಿ ಚೆನ್ನಾಗಿ ಇರುವಂಥ ಸ್ಥಿತಿಯನ್ನು ನಾವು ಏನಂತ ಕರಿತೀವಿ ಆರೋಗ್ಯ ಅಂತ ಕರಿತೀವಿ ಸಾಮಾನ್ಯವಾಗಿ ನಾವು ವ್ಯವಹಾರಿಕದೊಳಗೆ ಕೇವಲ ದೇಹಕ್ಕೆ ಸಂಬಂಧಪಟ್ಟಂಗೆ ಹೇಳ್ತೀವಿ ನೀವು ಹಾಸ್ ಆಸ್ಪತ್ರೆಗೆ ಯಾಕೆ ಹೋಗಿದ್ದೀರಿ ಅಂತ ಹೇಳಿದ್ರೆ ನಾನು ಅನಾರೋಗ್ಯ ಇತ್ತು ಆರೋಗ್ಯ ಸರಿ ಇರಲಿಲ್ಲ ಅಂತ ಹೇಳ್ತೀವಿ ಹೌದಾ ಬಟ್ ಈ ಪದ ಏನು ಅಂತಂದ್ರೆ ನಮ್ಮ ವ್ಯಾವಹಾರಿಕವಾಗಿ ಬಳಸುವಂಥದ್ದು ಆದರೆ ವೈಜ್ಞಾನಿಕವಾಗಿ ಹೇಳಬೇಕಾಯಿತು ಅಂತಂದ್ರೆ ಆರೋಗ್ಯ ಅನ್ನುವಂಥದ್ದು ಈ ಮೂರು ಕ್ಷೇತ್ರಗಳನ್ನು ಒಳಗೊಂಡಿರುವಂಥದ್ದು ಹೇಗೆ ಅನ್ನುವಂಥದ್ದನ್ನು ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ದೈಹಿಕ ಆರೋಗ್ಯ ಇದು ಅಂತೂ ನಮ್ಗೆ ಗೊತ್ತಿದೆ ದೈಹಿಕ ಆರೋಗ್ಯ ಅಂತ ಎದಕ್ಕೆ ಕರಿತೀವಿ ಈಗ ನಮ್ಮ ದೇಹ ಸಾಕಷ್ಟು ಜೀವಕೋಶಗಳು ಅಂಗಗಳು ಮತ್ತು ಅಂಗಾಂಶಗಳೊಳಗೆ ಅನೇಕ ವೈಶಿಷ್ಟ್ಯಪೂರ್ಣವಾಗಿರ್ತಕ್ಕಂಥ ಚಟುವಟಿಕೆಗಳು ನಡೀತಾ ಇರ್ತವೆ ನಮ್ಮ ದೇಹದೊಳಗೆ ಫಾರ್ ಎಕ್ಸಾಂಪಲ್ ನೀವು ಹೇಳ್ಬೋದು ಹೃದಯ ಮಿಡಿತಾ ಇರುವಂಥದ್ದು ಶ್ವಾಸಕೋಶಗಳು ಉಸಿರಾಡಿಸ್ತಾ ಇರುವಂಥದ್ದು ಮೂತ್ರಪಿಂಡಗಳು ಮೂತ್ರವನ್ನು ಸ ಫಿಲ್ಟ್ರೇಷ್ ಮಾಡ್ತಾ ಇರುವಂಥದ್ದು ಸೋಸುತ್ತಿರುವಂಥದ್ದು ಮೆದುಳು ಆಲೋಚನೆ ಮಾಡುವ ಮಾಡ್ತಾ ಇರುವಂಥದ್ದು ಇವೆಲ್ಲ ನಮ್ಮ ದೇಹದೊಳಗೆ ಇರುವಂತ ಕಾರ್ಯಗಳು ಅಂಗಗಳು ನಿರ್ದಿಷ್ಟವಾಗಿರ್ತಕ್ಕಂಥ ಅವು ಕಾರ್ಯಗಳನ್ನ ನಿರ್ವಹಿಸ್ತಿರ್ತವೆ ಒಂದು ವೇಳೆ ಈ ಮೂತ್ರಪಿಂಡಗಳು ಮೂತ್ರವನ್ನು ಸೋಸದಿದ್ದರೆ ಏನು ಅಹ್ ಕಾರ್ಯವನ್ನು ನಿರ್ವಹಿಸುವಂತ ಅಂಗಗಳನ್ನು ಅಂಗಗಳನ್ನ ನಾವು ಕಾಣ್ತೀವಿ ಆ ಅಂಗಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸ್ತಾ ಇದ್ ಕಾರ್ಯನಿರ್ವಹಿಸದೇ ಇದ್ರ ಆ ಸಂದರ್ಭದೊಳಗೆ ಏನಾಗತ್ತೆ ಉದಾಹರಣೆ ನೋಡಿಲ್ಲ ಒಂದು ವೇಳೆ ಮೂತ್ರಪಿಂಡಗಳು ಮೂತ್ರವನ್ನ ಸೋಸದೇ ಇದ್ರೆ ಅವಾಗ ಏನಾಗುತ್ತೆ ಅನೇಕ ವಿಷಕಾರಕ ವಸ್ತುಗಳು ದೇಹದೊಳಗೆ ಏನಾಗ್ತಾ ಹೋಗ್ತಾವ ಸಂಗ್ರಹಿಸ್ತಾ ಹೋಗ್ತಾವ ಅಂದ್ರೆ ಮೂತ್ರಪಿಂಡ ಮೂತ್ರ ಸೋಸುವುದೇನದು ದೇಹದೊಳಗೆ ತ್ಯಾಜ್ಯಗಳನ್ನ ಹೊರ ಹೊರಹಾಕುವಂತ ಕ್ರಿಯೆ ಅಕಸ್ಮಾತ್ ಆ ಮೂತ್ರಪಿಂಡ ಸೋಸುವುದನ್ನೇ ಬಿಡ್ತು ಅಂತಂದ್ರೆ ಅವಾಗ ಆ ವಿಷಕಾರಿ ವಸ್ತುಗಳೆಲ್ಲ ದೇಹದಲ್ಲಿ ಸಂಗ್ರಹ ಹಾಕ್ಕೊಂತ ಹೋಗ್ತಾವ ಅವಾಗ ಇಂಥ ಪರಿಸ್ಥಿತಿಯನ್ನು ನಾವು ಏನಂತ ಕರಿತೀವಿ ಕುಂದಿದ ಆರೋಗ್ಯ ವ್ಯವಹಾರಿಕ ಭಾಷೆದೊಳಗೆ ಹೇಳಬೇಕಾದ್ರೆ ಅನಾರೋಗ್ಯ ಅಂತೇಳಿ ಕರಿತೀವಿ ಅಂದರೆ ಯಾವುದಾದ್ರೂ ಅಂಗಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸದೇ ಇದ್ರ ಅವಾಗ ಆ ದೇಹ ಏನಾಗತ್ತೆ ಸರಿಯಾದ ಕಾರ್ಯವನ್ನು ನಿರ್ವಹಿಸುವಂಥ ಸಾಮರ್ಥ್ಯವನ್ನು ಹೊಂದುವುದಿಲ್ಲ ಅವಾಗ ಅದನ್ನು ನಾವು ಕುಂದಿದ ಆರೋಗ್ಯ ಅಂತೇಳಿ ಅಥವಾ ಅನಾರೋಗ್ಯ ಅಂತೇಳಿ ಏನು ಮಾಡ್ತೀವಿ ನಾವು ಕರಿತೀವಿ ಅದೇ ರೀತಿ ಇದು ದೇಹಕ್ಕೆ ಸಂಬಂಧಪಟ್ಟಂಗಾಯಿತು ಇನ್ನು ಮಾನಸಿಕ ಆರೋಗ್ಯ ಅಂತೇಳಿ ಎದಕ್ಕೆ ಕರಿತೀವಿ ಫಾರ್ ಎಕ್ಸಾಂಪಲ್ ನೀವು ವರ್ಗ ತರಗತಿಯೊಳಗ ಪಾಠವನ್ನು ಕೇಳ್ತಿರ್ತೀರಿ ಹೌದಾ ತರಗತಿಯಲ್ಲಿ ಶ್ರದ್ಧೆಯಿಂದ ಶಿಕ್ಷಕರು ಹೇಳುವ ವಿಷಯವನ್ನು ಅರ್ಥ ಮಾಡಿಕೊಂಡ್ರೆ ಅದನ್ನು ನಾವು ಏನಂತ ಕರಿತೀವಿ ಆರೋಗ್ಯಕರ ಮನೋಭಾವ ಅಂತ ಕರಿತೀವಿ ಅಂದ್ರೆ ಮಾನಸಿಕವಾಗಿ ನಿನ್ನ ಮನಸ್ಸು ಸದೃಢವಾಗಿದೆ ಆಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚಿತ್ತ ಚಂಚಲಗಳು ನಿನಗೆ ಇಲ್ಲ ನೀನು ಒಂದು ನಿರ್ದಿಷ್ಟ ಧ್ಯೇಯ ಇಟ್ಕೊಂಡು ಕುಂತಿದಿ ಶಿಕ್ಷಕರು ಹೇಳುವಂಥ ವಿಷಯಗಳನ್ನು ಗಮನವಿಟ್ಟು ಕೇಳ್ತಾ ಇದ್ದಿ ಅನ್ನುವಂಥದ್ದು ಏನನ್ನು ಸೂಚಿಸ್ತಿದೆ ಅಂತಂದ್ರೆ ಆರೋಗ್ಯಕರ ಮನೋಭಾವ ಅಂದ್ರೆ ನೀನು ಮಾನಸಿಕವಾಗಿ ಆರೋಗ್ಯದಿಂದ ಇದ್ದೀಯ ಅಂತ ಹೇಳ್ತತಿ ಅದೇ ನೀನು ಶಿಕ್ಷಕರು ಹೇಳುವಂಥ ಪಾಠಕ್ಕೆ ಅಸಡ್ಡೆ ತೋರಿಸ್ತಾ ಪಕ್ಕದಲ್ಲಿರುವಂಥವ್ರ ಜೊತೆಗೆ ಮಾತನಾಡ್ತಾ ಕುಂತರ ಅದನ್ನು ನಾವು ಅನಾರೋಗ್ಯಕರ ಮನೋಭಾವ ಅಂತೇಳಿ ಏನು ಮಾಡ್ತೀವಿ ಕರಿತೀವಿ ಓಕೆ ಈ ರೀತಿ ಮಾನಸಿಕ ಆರೋಗ್ಯವನ್ನು ನಾವು ಏನು ಮಾಡ್ತೀವಿ ವ್ಯಾಖ್ಯಾನಿಸ್ತೀವಿ ಅಂದ್ರೆ ನಮ್ಮ ಮನಸ್ಸು ಸ್ವಸ್ಥವಾಗಿ ಇತ್ತು ಅಂದರೆ ನಾವು ಮನಸ್ಸು ಪೂರ್ವಕವಾಗಿ ಮಾಡುವಂಥ ಚಟುವಟಿಕೆಗಳನ್ನು ನಾವು ಅಗದಿ ಪರ್ಫೆಕ್ಟಾಗಿ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಅದನ್ನು ನಾವು ಮಾನಸಿಕ ಆರೋಗ್ಯ ಅಥವಾ ಆರೋಗ್ಯಕರ ಮನೋಭಾವ ಅಂತ ಕರಿತೀವಿ ಓಕೆ ಎಸ್ ಇನ್ನು ಸಾಮಾಜಿಕ ಆರೋಗ್ಯ ಅಂತ ಕರಿತೀವಿ ಈ ಎಲ್ಲ ಜೀವಿಗಳ ಆರೋಗ್ಯ ಅದರ ಸುತ್ತಲಿನ ಪರಿಸರವನ್ನು ಏನು ಮಾಡಿದೆ ಅಂತಂತಂದ್ರೆ ಹೊಂದಿಕೊಂಡಿದೆ ಅಂದರೆ ನಮ್ಮ ಆರೋಗ್ಯ ಇರ್ಬೋದು ಅಥವಾ ಇಲ್ಲಿರುವಂಥ ಜೀವಿಗಳ ಆರೋಗ್ಯ ಇರಬಹುದು ಅದು ನೇರವಾಗಿ ಏನು ಎದನ್ನು ಅವಲಂಬಿಸಿರುತ್ತೆ ಅಂತಂದ್ರೆ ನಮ್ಮ ಸುತ್ತಲಿನ ಪರಿಸರವನ್ನು ಏನು ಮಾಡಿದೆ ಅಂತಂದ್ರೆ ಅವಲಂಬಿಸಿದೆ ಒಂದು ವೇಳೆ ಈಗ ನಾವು ಯಾವುದೇ ಒಂದು ಸಂಸ್ಥೆಯು ಕಸವನ್ನು ಸಂಗ್ರಹಿಸಿ ವಿಲೆ ಮಾಡದಿದ್ದರೆ ಹಳ್ಳಿಯಲ್ಲಿ ಏನಾಗುತ್ತೆ ಸ್ವಲ್ಪ ತಮ್ಮ ತಮ್ಮ ಮನೆ ಕೆಲಸ ಸುತ್ತಲಿನ ಕಸವನ್ನು ತಾವೇ ನಾವು ನೋಡ್ತೀವಿ ಆದ್ರೆ ಪಟ್ಟಣದಲ್ಲಿ ಆ ರೀತಿ ನಗರಗಳಲ್ಲಿ ಆ ರೀತಿ ಇರುವುದಿಲ್ಲ ಹೌದಾ ಒಂದು ಸಂಸ್ಥೆ ಮುನ್ಸಿಪಲ್ ಕಾರ್ಪೊರೇಷನ್ ಅಥವಾ ಒಂದು ಸಂಸ್ಥೆಗಳು ಏನು ಏನ್ಮಾಡ್ತಾವ ಆ ಕಸವನ್ನು ಏನು ಮಾಡಬೇಕು ಸಂಗ್ರಹಿಸಿ ವಿಲೇವಾರಿ ಮಾಡಬೇಕು ಅಕಸ್ಮಾತ್ ಅವರು ವಿಲೇವಾರಿ ಮಾಡದಿದ್ದರೆ ಚರಂಡಿಗಳನ್ನು ಸ್ವಚ್ಛಗೊಳಿಸದೇ ಇದ್ದರೆ ಏನಾಗುತ್ತೆ ನಮ್ಮ ಮನೆಯ ಸುತ್ತ ಅಥವಾ ನಮ್ಮ ನಗರದ ನಮ್ಮ ಬಡಾವಣೆಯ ಸುತ್ತ ಅಥವಾ ನಿಮ್ಮ ಓಣಿ ಒಳಗನ ಈ ರೀತಿ ಆಯಿತು ಅಂತಂದ್ರೆ ನಿಮ್ಮ ಓಣಿ ಒಳಗ ಏನಾಗತ್ತೆ ಅಂತಂತಂದ್ರೆ ಒಂದು ಅಸಹ್ಯಕರವಾಗಿರ್ತಕ್ಕಂಥ ಸಾಮಾಜಿಕ ವಾತಾವರಣ ಏನಾಗತ್ತೆ ಉಂಟಾಗ್ತತಿ ಹಾಗಾಗಿ ಈ ಪ್ರದೇಶದಲ್ಲಿ ವಾಸಿಸುವಂಥ ಜನರಲ್ಲಿ ಹೆಚ್ಚಾಗಿ ನಾವು ಏನು ನೋಡ್ತೀವಿ ಅಂತಂದ್ರೆ ಕುಂದಿದ ಆರೋಗ್ಯ ಸ್ಥಿತಿ ಹೆಚ್ಚಾಗುವಂಥ ಸಂಭವವನ್ನು ಕಾಣ್ತೀವಿ ಅಂದರೆ ಅನಾರೋಗ್ಯಗಳು ಸಂಭವ ಆಗ್ತವೆ ಅಂತಂದ್ರೆ ಅಂದಾಗ ಈ ಆರೋಗ್ಯ ಅನ್ನುವಂಥದ್ದು ಕೇವಲ ನನ್ನ ದೇಹಕ್ಕೆ ಮಾತ್ರ ಸಂಬಂಧಪಟ್ಟಂತಂದಲ್ಲ ನನ್ನ ಮನಸ್ಸಿಗೂ ಮತ್ತು ನಾನು ಸುತ್ತಲೂ ಇರುವಂಥ ಪರಿಸರಕ್ಕೂ ಸಂಬಂಧಪಟ್ಟಿರ್ತಕ್ಕಂಥ ಅನ್ನುವಂಥದ್ದನ್ನು ನಾವು ಇಲ್ಲೇ ಅರ್ಥ ಮಾಡ್ಕೋಬೇಕು ಓಕೆ ಎಸ್ ಆದ್ದರಿಂದ ಸಾರ್ವಜನಿಕ ಸ್ವಚ್ಛತೆ ಎಂಬುದು ವೈಯಕ್ತಿಕ ಆರೋಗ್ಯಕ್ಕೆ ಬಹಳ ಮುಖ್ಯ ನಾನು ಆರೋಗ್ಯದಿಂದ ಅಧೀನಿಯಂಥ ಇರಬೇಕಾಯಿತು ನಾನು ನಾನೊಬ್ಬನೇ ಸ್ವಚ್ಛ ಇದ್ದು ನಾನು ಏನು ಮಾಡಿದರೆ ಅಲ್ಲ ಏನು ನನ್ನ ಸುತ್ತಲಿನ ಪರಿಸರದಲ್ಲಿನೂ ಕೂಡ ಏನಿರಬೇಕು ಅಂತಂತಂದರೆ ಶುಚಿತ್ವ ಇರಬೇಕು ಅಂದರೆ ಸಾರ್ವಜನಿಕ ಸ್ವಚ್ಛತೆ ಇರಬೇಕು ಅಂದಾಗ ಮಾತ್ರ ವೈಯಕ್ತಿಕ ಆರೋಗ್ಯನೂ ಕೂಡ ಏನಾಗತ್ತೆ ಅಂತಂತಂದರೆ ಉತ್ತಮಗೊಳ್ಳಲಿಕ್ಕೆ ಕಾರಣ ಆಗತ್ತೆ ಎಸ್ ಇನ್ನು ಆರೋಗ್ಯ ಮತ್ತು ರೋಗ ಮುಕ್ತ ಸ್ಥಿತಿ ಇವುಗಳ ನಡುವಿನ ವ್ಯತ್ಯಾಸ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ನಾವು ನನಗೆ ಯಾವುದು ರೋಗ ಇಲ್ಲ ಅಂದ ತಕ್ಷಣ ನಾವು ಅದರ ಅರ್ಥ ಏನು ನಾನು ಆರೋಗ್ಯದಿಂದ ಇದ್ದೀನಿ ಅಂತೇಳೆ ಅಲ್ಲ ನಾನು ರೋ ಆರೋಗ್ಯ ಬೇರೆ ರೋಗ ಮುಕ್ತ ಸ್ಥಿತಿ ಬೇರೆ ಹಾಗಾದ್ರೆ ಏನದು ಅನ್ನುವಂಥದ್ದನ್ನು ಅನಾರೋಗ್ಯ ಅಂದ್ರೆ ಪದಶಃ ಅಂದ್ರೆ ಶಬ್ದಶಃ ನಾವು ಏನ್ ಮಾಡ್ತೀವಿ ಅಸೌಖ್ಯನಾಗಿರುವುದು ಅಂತೇಳಿ ಅರ್ಥ ಆಗ್ತತಿ ಆದ್ರೆ ರೋಗವಿಲ್ಲ ಎಂದರೆ ಆರೋಗ್ಯದಿಂದ ಇರುವುದು ಎಂದರ್ಥವಲ್ಲ ಈಗ ನನಗೆ ಯಾವುದೇ ರೋಗ ಇಲ್ಲ ಅಂತಂದ್ರೆ ಅಂದ್ರೆ ನಾನು ಆರೋಗ್ಯದಿಂದ ಇದ್ದೀನಿ ಅನ್ನೋ ಆ ರೀತಿ ಅರ್ಥ ಅಲ್ಲ ಉದಾಹರಣೆಗೆ ಉತ್ತಮ ಆರೋಗ್ಯ ಅಂತ ಎದಕ್ಕೆ ಕರಿತೀವಿ ಉತ್ತಮ ಆರೋಗ್ಯ ಅಂತ ಎದಕ್ಕೆ ಕರಿತೀವಿ ಈ ಏನು ಆಗಲೇ ಮೂರು ಪ್ರಸಂಗಗಳನ್ನು ಹೇಳಿದಳಲ್ಲ ಅವುಗಳನ್ನು ಒಳಗೊಂಡಂತೆ ಹೌದಾ ಈ ಒಬ್ಬ ನೃತ್ಯಗಾರ ಇರ್ತಾನೆ ಅವನ ಶರೀರವನ್ನು ಕಷ್ಟಕರವಾದ ಆದರೆ ಆಕರ್ಷಕ ಭಂಗಿಗಳಲ್ಲಿ ಭಾಗ ಭಾಗಿಸ್ಲಿಕ್ಕೆ ಸಮರ್ಥನಾಗಿರುವಂಥದ್ದನ್ನು ಇದನ್ನು ಉತ್ತಮ ಆರೋಗ್ಯ ಅಂತ ಕರಿತೀವಿ ನೃತ್ಯಗಾರ ತನ್ನ ಏನು ನೃತ್ಯದೊಳಗೆ ಏನು ವಿವಿಧ ಭಂಗಿಗಳಲ್ಲಿ ತನ್ನ ದೇಹವನ್ನು ಮಣಿಸಲಿಕ್ಕೆ ಸಾಧ್ಯ ಇದೆಯೋ ಪರಿವರ್ತಿಸ್ಲಿಕ್ಕೆ ಸಾಧ್ಯ ಇದೆಯೋ ಅವಾಗ ಅದನ್ನು ನಾವು ಏನಂತ ಕರಿತೀವಿ ಉತ್ತಮ ಆರೋಗ್ಯ ಅಂತ ಕರಿತೀವಿ ಒಬ್ಬ ಸಂಗೀತಗಾರ ಫಾರ್ ಎಕ್ಸಾಂಪಲ್ ಕೊಳಲು ನುಡಿಸುವ ಇರ್ಬೋದು ಅಥವಾ ಗಾಯಕ ಇರ್ಬೋದು ಸಾಕಷ್ಟು ಉಸಿರಾಟದ ಸಾಮರ್ಥ್ಯವನ್ನು ಹೊಂದಿದ್ದು ಆತ ಕೊಳಲಿನಿಂದ ಹೊರಡಿಸುವ ಸ್ವರಗಳನ್ನು ನಿಯಂತ್ರಿಸಲಿಕ್ಕೆ ಶಕ್ತನಾಗಿರುವಂಥದ್ದನ್ನು ನಾವು ಏನಂತ ಕರಿತೀವಿ ಆರೋಗ್ಯ ಅಂತನೂ ಕರಿತೀವಿ ಓಕೆ ಹಾಗಾಗಿ ರೋಗ ಅನ್ನುವಂಥದ್ದು ಆರೋಗ್ಯ ಅಂತಂತಂದ್ರೆ ರೋಗ ಮುಕ್ತ ಸ್ಥಿತಿ ಇವು ಎರಡು ಏನಿವಂತಂತಂದ್ರೆ ಭಿನ್ನವಾಗಿರುವಂಥದ್ದು ಹಾಗಾದರೆ ರೋಗ ಎಂಬುದು ಯಾವ ರೀತಿ ಕಾಣತತಿ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳೋಣ ಹಾಗಾಗಿ ದೇಹದ ಪ್ರತಿಯೊಂದು ವ್ಯವಸ್ಥೆಯು ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸ್ತಾ ಇರುವಂಥ ಸಂಗತಿಯನ್ನು ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ ಶರೀರದಲ್ಲಿ ರೋಗವಿದ್ದರೆ ಅಕಸ್ಮಾತ್ ನನ್ನ ದೇಹದೊಳಗೆ ರೋಗ ಇತ್ತು ಅಂತಂದ್ರೆ ಒಂದು ಅಥವಾ ಅನೇಕ ಶಾರೀರಿಕ ವ್ಯವಸ್ಥೆಗಳ ಕಾರ್ಯನಿರ್ವಹಣೆಯಲ್ಲಿ ವ್ಯತ್ಯಾಸ ಆಗ್ತತಿ ಅಂದ್ರೆ ನನ್ನ ನನಗೆ ಅಕಸ್ಮಾತ್ ನನಗೆ ಕಾಯಿಲೆ ಇದ್ರೆ ರೋಗ ಇತ್ತು ಅಂತಂದ್ರೆ ನನ್ನ ದೇಹದೊಳಗೆ ಏನು ಚಟುವಟಿಕೆಗಳು ನಡೀತಾ ಇರ್ತವಲ್ಲ ಆ ಚಟುವಟಿಕೆಗಳೊಳಗೆ ಯಾವುದಾದ್ರೂ ಒಂದು ಇರ್ಬೋದು ಅಥವಾ ಹಲವು ಚಟುವಟಿಕೆಗಳಲ್ಲಿ ಏನಾಗತ್ತೆ ವ್ಯತ್ಯಯ ಉಂಟಾಗ್ತತಿ ತೊಂದರೆ ಉಂಟಾಗುವಂಥದ್ದನ್ನು ನಾವಲ್ಲಿ ಏನು ಮಾಡ್ತೀವಿ ಕಾಣ್ತೀವಿ ಹಾಗಾಗಿ ಏನು ಈ ವ್ಯತ್ಯಯ ಆಗ್ತತಿ ದೇಹದ ಚಟುವಟಿಕೆಗಳಲ್ಲಿ ಆ ವ್ಯತ್ಯಯ ಆದಾಗ ಬದಲಾವಣೆ ಆದಾಗ ಒಂದು ರೋಗ ಒಂದು ಲಕ್ಷಣ ಏನಾಗ್ತತಿ ಅಂತಂದ್ರೆ ನಮ್ಮ ದೇಹದೊಳಗೆ ಕಾಣಿಸ್ಕೊಳ್ಳಿಕ್ಕೆ ಪ್ರಾರಂಭ ಆಗ್ತತಿ ಅದನ್ನು ನಾವು ಏನಂತ ಕರಿತೀವಿ ರೋಗ ಲಕ್ಷಣ ಅಥವಾ ರೋಗದ ಚಿಹ್ನೆ ಅಂಥೇಳಿ ಮಾಡ್ತೀವಿ ಕರಿತೀವಿ ಫಾರ್ ಎಕ್ಸಾಂಪಲ್ ಈಗ ನಮಗೆ ತಲೆನೋವು ಉಂಟಾಗ್ತತಿ ಕೆಮ್ಮು ಉಂಟಾಗ್ತತಿ ಬೇದಿ ಉಂಟಾಗ್ತತಿ ಅವು ಗಾಯಗಳಾದಾಗ ಅವುಗಳಿಂದ ಕೀವು ಉಂಟಾಗುವಂಥದ್ದು ನೋಡ್ತೀವಿ ಇವೆಲ್ಲ ಏನಿವು ಅಂತಂದ್ರೆ ರೋಗದ ಲಕ್ಷಣಗಳು ಅಂದ್ರೆ ದೇಹದ ಕೆಲವು ಚಟುವಟಿಕೆಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸದೇ ಇದ್ದಾಗ ನಮ್ಮ ದೇಹದೊಳಗೆ ಕೆಲವು ಚಿಹ್ನೆಗಳು ಗೋಚರಿಸ್ತಾವೆ ಅವುಗಳಿಗೆ ರೋಗ ಲಕ್ಷಣಗಳು ಅಂತ ಕರಿತೀವಿ ಉದಾಹರಣೆ ತಲೆನೋವು ಇರ್ಬೋದು ಕೆಮ್ಮು ಇರ್ಬೋದು ಜ್ವರ ಇರ್ಬೋದು ವಾಂತಿ ಇರ್ಬೋದು ಭೇದಿ ಇರ್ಬೋದು ಏನು ಈ ಲಕ್ಷಣಗಳನ್ನು ಕಾಣ್ತೀವಿ ನಾವು ಹೌದಾ ಆ ಲಕ್ಷಣಗಳಿಗೆ ಏನಂತ ಕರಿತೀವೋ ರೋಗ ಲಕ್ಷಣಗಳು ಅಥವಾ ಚಿಹ್ನೆಗಳು ಅಂತ ಕರಿ ಇವು ಶರೀರದಲ್ಲಿ ರೋಗ ಇರಬಹುದು ಅನ್ನೋದನ್ನು ಮಾತ್ರ ಸೂಚಿಸ್ತವೆ ಇವು ಈ ಲಕ್ಷಣಗಳು ಏನದವಲ್ಲ ಶರೀರದಲ್ಲಿ ರೋಗ ಇರಬಹುದು ಅನ್ನೋದನ್ನು ಮಾತ್ರ ಸೂಚಿಸ್ತವೆ ಆದರೆ ಯಾವ ರೋಗ ಅಂತ ಸೂಚಿಸಲಿಕ್ಕೆ ಸಾಧ್ಯ ಇಲ್ಲ ಈಗ ಕೆಲವು ಲಕ್ಷಣಗಳು ಇಂಥವು ಇಂಥವಿರುತ್ತವಲ್ಲ ಅಂತಂದ್ರೆ ಆ ಲಕ್ಷಣಗಳು ಎಲ್ಲ ರೋಗಗಳಲ್ಲಿ ಆ ಲಕ್ಷಣಗಳು ಕಾಣಿಸ್ಕೊಳ್ತಾವೆ ಉದಾಹರಣೆಗೆ ಈಗ ನಾವು ಏನು ಹೇಳ್ತೀವಿ ಅಂತಂತಂದ್ರೆ ತಲೆನೋವು ಅನ್ನುವಂಥದ್ದು ಏನಿದು ಅಂತಂದ್ರೆ ಒಂದು ಲಕ್ಷಣ ಹಾಗಾದ್ರೆ ಈ ತಲೆನೋವು ಅನ್ನುವಂಥದ್ದು ಎದಕ್ಕೆ ಬಂತು ಹೇಳ್ರಿ ಯಾವ ರೋಗದ ಚಿಹ್ನೆ ಲಕ್ಷಣ ಹೇಳಿರಿ ಇದು ಬರುದಿಲ್ಲ ಯಾಕೆ ಅಂತಂದ್ರೆ ತಲೆನೋವು ಎದಕ್ಕೆ ಬರ್ಬೋದು ಅಂತಂದ್ರೆ ಈಗ ನಮಗೆ ಪರೀಕ್ಷೆ ಹತ್ತಿರ ಬಂತು ಆ ಪರಿಚಯ ಒತ್ತಡದಿಂದಾಗಿ ತಲೆನೋವು ಬರ್ಬೋದು ವಿಪರೀತ ಶಬ್ದಗಳನ್ನು ಕೇಳಿರ್ತೀರಿ ಹಾಡು ಹತ್ಕೊಂಡು ಕುಂತು ಕೇಳಿರ್ತೀರಿ ಅದರಿಂದ ತಲೆನೋವು ಆಗ್ಬೋದು ಆಮೇಲೆ ಬೆಳ್ಳ ಬೆಳತನ ಟಿ ವಿ ಅಥವಾ ಸಿನಿಮಾ ನೋಡಿರ್ತೀರಿ ಅದರಿಂದ ತಲೆನೋವು ಬರ್ಬೋದು ಹೌದಾ ಈಗ ಮ್ಯಾನೆಂಜೈಟಿಸ್ ಲಕ್ಷರ್ ಸಹ ಒಂದು ಮ್ಯಾನೆಂಜೈಟಿಸ್ ಅನ್ನುವಂಥದ್ದು ಮೆದುಳಿನ ಕಾಯಿಲೆ ಅದರಿಂದ ತಲೆನೋವು ಬಂದಿರಬಹುದು ಹೀಗೆ ತಲೆನೋವು ಒಂದು ರೋಗದ ಲಕ್ಷಣವೇ ವಿನಃ ಅದು ಯಾವ ರೋಗ ಅನ್ನುವಂಥದ್ದು ಅಲ್ಲ ಹಾಗಾಗಿ ತಲೆನೋವು ಬಂತು ಅಂತಂದ್ರೆ ಇದಕ್ಕೆ ಈ ರೋಗ ಕಾರಣ ಅಂತ ನಮಗೆ ಹೇಳಿಕೆ ಬರುವುದಲ್ಲ ಓಕೆ ಹಾಗಾಗಿ ಈ ಲಕ್ಷಣಗಳು ರೋಗ ಲಕ್ಷಣಗಳು ಏನ ಮಾಡ್ತಾವೆವು ಅಂತಂದ್ರೆ ರೋಗ ಇರುವುದನ್ನೇ ಹೇಳ್ತವೆ ವಿನಃ ಯಾವ ರೋಗ ಅಂತ ಗುರುತಿಸ್ಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕೆಲವು ತಜ್ಞರು ಇರ್ತಾರೆ ವೈದ್ಯರು ಇರ್ತಾರ ಆ ವೈದ್ಯರು ಈ ಎಲ್ಲ ಲಕ್ಷಣಗಳ ಅಧ್ಯಯನ ಮಾಡಿ ಈ ರೋಗ ಇರಬಹುದು ಅನ್ನುವಂಥದ್ದನ್ನು ಅವ್ರು ಏನು ಮಾಡ್ತಾರೆ ಖಚಿತಪಡಿಸ್ಕೊಳ್ತಾರ ಓಕೆ ಎಸ್ ಇನ್ನು ರೋಗಗಳನ್ನು ಪ್ರಧಾನವಾಗಿ ನಾವು ಏನು ಮಾಡ್ತೀವಿ ಅಂತಂತಂದರೆ ಅನೇಕ ಆಧಾರಗಳ ಮೇಲೆ ವಿಂಗಡಣೆ ಮಾಡ್ತಾ ಹೋಗ್ತೀವಿ ಈ ಅಧ್ಯಾಯದೊಳಗೆ ಹೌದಾ ಹಾಗಾದ್ರೆ ಯಾವ ಆಧಾರದ ಮೇಲೆ ರೋಗಗಳನ್ನು ಗುಂಪು ಮಾಡ್ತೀವಿ ಅನ್ನುವಂಥದ್ದನ್ನು ನಾವು ಒಂದೊಂದಾಗಿ ನಾವು ನೋಡೋಣ ಇಲ್ಲೊಂದು ರೀತಿ ರೋಗವನ್ನು ವಿಂಗಡಣೆ ಮಾಡುವಂಥದ್ದನ್ನು ನಾವು ಕಾಣ್ತೀವಿ ಏನಂತೂ ವಿಂಗಡಣೆ ಮಾಡ್ತೀವಿ ರೋಗಗಳನ್ನು ತೀವ್ರ ಮತ್ತು ದೀರ್ಘಕಾಲೀನ ರೋಗಗಳು ಅಂತ ಕರಿತೀವಿ ಕೆಲವೊಂದು ತೀವ್ರಕಾಲೀನ ರೋಗಗಳು ಇನ್ನು ಕೆಲವನ್ನ ದೀರ್ಘಕಾಲೀನ ರೋಗಗಳು ಅಂತೇಳಿ ಏನು ಮಾಡ್ತೀವಿ ಕರಿತೀವಿ ಹಾಗಾಗಿ ರೋಗಗಳ ಕಾಲಾವಧಿಗೆ ಅನುಗುಣವಾಗಿ ರೋಗಗಳ ಕಾಲಾವಧಿಗೆ ಅನುಗುಣವಾಗಿ ಅವುಗಳನ್ನು ತೀವ್ರತೆಯ ಅಥವಾ ದೀರ್ಘಕಾಲೀನ ರೋಗಗಳು ಅಂತ ಕರಿತೀವಿ ನಮಗೆ ಕೆಲವು ಕಾಯಿಲೆಗಳು ಬರ್ತವೆ ಮೂರು ದಿವಸ ಆರು ದಿವಸ ಹದಿನೈದು ದಿವಸದಲ್ಲಿ ಕಡಿಮೆಯಾಗಿ ಹೋಗ್ತಾವ ಇನ್ನು ಕೆಲವು ಕಾಯಿಲೆಗಳು ಬರ್ತವ ಬಂದು ಅಂತಂದ್ರೆ ಜೀವನ ಪರ್ಯಂತ ನಮ್ಮ ಜೊತೆಗೇನೆ ಇರ್ತವ ಬಹುಕಾಲದವರೆಗೆ ಬಹುಕಾಲದವರೆಗೆ ಏನಾಗ್ತವ ನಮ್ಮ ಜೊತೆಗೇನೆ ಇರ್ತವ ಹಾಗಾಗಿ ಅವುಗಳ ಕಾಲಾವಧಿಯನ್ನು ಆಧರಿಸಿ ನಾವು ಏನು ಏನ್ಮಾಡ್ತೀವಿ ರೋಗಗಳನ್ನು ತೀವ್ರತರ ರೋಗಗಳು ದೀರ್ಘಕಾಲೀನ ರೋಗಗಳು ಅಂತ ಕರಿತೀವಿ ಹಾಗಾಗಿ ತೀವ್ರತೆಯ ರೋಗಗಳು ಇವನ್ನ ನಾವು ಅಕ್ಯೂಟ್ ಡಿಸೀಸಸ್ ಅಂತೇಳಿ ಮಾಡ್ತೀವಿ ಕರಿತೀವಿ ತೀವ್ರತೆಯ ರೋಗಗಳು ಹಾಗಾದ್ರೆ ತೀವ್ರತೆಯ ರೋಗಗಳು ಅಂತ ಯಾವ ಕರಿತೀವಿ ಅತ್ಯಂತ ಕಡಿಮೆ ಅವಧಿಯವರೆಗೆ ಪ್ರಕಟವಾಗುವ ರೋಗಗಳನ್ನು ತೀವ್ರತೆಯ ರೋಗಗಳು ಅಂತ ಕರಿತೀವಿ ಸ್ವಲ್ಪ ಕೆಲವೇ ದಿನ ಮೂರು ದಿನ ಮೂರು ಆರು ಹದಿನೈದು ದಿವಸಗಳವರೆಗೆ ಮಾತ್ರ ಈ ರೋಗಗಳು ನಮ್ಮ ದೇಹದೊಳಗೆ ಇರ್ತಾವ ನಂತರ ವಾಸಿಯಾಗಿ ಹೋಗ್ತವೆ ಇಂಥ ರೋಗಗಳನ್ನು ನಾವು ಏನಂತ ಕರಿತೀವಿ ತೀವ್ರತೆಯ ರೋಗಗಳು ಅಥವಾ ಅಕ್ಯೂಟ್ ಡಿಸೀಸಸ್ ಅಂತೇಳಿ ಏನು ಮಾಡ್ತೀವಿ ಕರಿತೀವಿ ಉದಾಹರಣೆಗಳನ್ನು ಹೇಳ್ಬೋದಲ್ಲ ನೀವು ಕೆಮ್ಮು ನೆಗಡಿ ಜ್ವರ ಅಕಸ್ಮಾತ್ ನಮ್ಮ ದೇಹದೊಳಗೆ ಆಗಿರುವಂಥ ಗಾಯಗಳು ವಾಂತಿ ಬೇಧಿ ಇವೆಲ್ಲ ಏನಿವು ಅಂತಂತಂದರೆ ತೀವ್ರತೆಯ ರೋಗಗಳು ಯಾಕೆ ಸಹಜವಾಗಿ ಬರ್ತಾವ ಹೋಗ್ತಾವ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಆದ್ರೆ ದೀರ್ಘಕಾಲೀನ ರೋಗಗಳು ಇವಕ್ಕ ಟ್ರೋನಿಕ್ ಡಿಸೀಸಸ್ ಅಂತೇಳಿ ಏನು ಮಾಡ್ತೀವಿ ಕರಿತೀವಿ ಹಾಗಾದ್ರೆ ಈ ದೀರ್ಘಕಾಲೀನ ರೋಗಗಳು ಏನಾಗ್ತವೆ ಕೆಲವು ರೋಗಗಳು ದೀರ್ಘಕಾಲದವರೆಗೆ ನಮ್ಮ ಕೆಲವೊಮ್ಮೆ ಎಷ್ಟು ಅಂತಂದ್ರೆ ಇಡೀ ನಮ್ಮ ಜೀವಮಾನವಿಡಿ ಉಳಿತಾವ ಇಂಥವುಗಳನ್ನು ನಾವು ಏನದು ಕರಿತೀವಿ ಅಂತಂದ್ರೆ ದೀರ್ಘಕಾಲೀನ ರೋಗಗಳು ಅಂತ ಕರಿತೀವಿ ಈಗ ನಮ್ಮ ಮನೆಗಳಲ್ಲಿ ಅಂಥ ರೋಗ ಇರುವಂಥವ್ರನ್ನ ನಾವು ಸಾಕಷ್ಟು ನೋಡ್ತೀವಿ ನೋಡ್ಬೋದು ನೀವು ಹೇಳ್ರಿ ಅವರು ಜೀವನ ಪರ್ಯಂತ ಕೆಲವೊಬ್ಬರು ಮಾತ್ರೆ ತಗೋತಿರ್ತಾರಲ್ಲ ಯಾವ ಕಾಯಿಲೆಗಳು ಹೇಳ್ಬೋದು ಇದರಿಂದ ನೋಡಿದ ನೀವು ಯಾವುವು ಸಕ್ಕರೆ ಕಾಯಿಲೆ ಕ್ಯಾನ್ಸರ್ ಇರ್ಬೋದು ಏಡ್ಸ್ ಇರ್ಬೋದು ರೋಗ ಇರ್ಬೋದು ಆನೆಕಾಲು ರೋಗ ಇರ್ಬೋದು ಇವುಗಳೆಲ್ಲ ಏನಿವು ಅಂತಂತಂದ್ರೆ ದೀರ್ಘಕಾಲೀನ ರೋಗಗಳು ಅಂತ ಕರಿತೀವಿ ಒಂದು ಸಲ ಇವು ಬಂದವು ಅಂತಂದ್ರೆ ಇವುಗಳನ್ನು ನಿಯಂತ್ರಣ ಮಾಡಬಹುದೇ ವಿನಃ ಗುಣಪಡಿಸುವುದು ಕಷ್ಟ ಹಾಗಾಗಿ ಇವು ನಿರಂತರವಾಗಿ ನಮ್ಮ ಜೀವಮಾನದ ಬಿಡಿ ಇವು ನಮ್ಮ ದೇಹದೊಳಗೆ ಉಳ್ಕೊಂಡ್ಬಿಡ್ತಾವ ಇಂಥವ್ನ ನಾವು ಕ್ರಾನಿಕ್ ಡಿಸೀಸಸ್ ಅಥವಾ ದೀರ್ಘಕಾಲೀನ ರೋಗಗಳು ಅಂತೇಳಿ ಏನು ಮಾಡ್ತೀವಿ ಕರಿತೀವಿ ಇದೊಂದು ಬಗೆಯ ರೋಗಗಳನ್ನು ವರ್ಗೀಕರಿಸುವ ವಿಧಾನ ಓಕೆ ಎಸ್ ಇನ್ನ ಈ ದೀರ್ಘಕಾಲೀನ ರೋಗಗಳು ಮತ್ತು ಕುಂದಿದ ಆರೋಗ್ಯ ಇದರ ಕುರಿತಾಗಿ ನಾವು ನೋಡೋಣ ಈಗ ತೀವ್ರ ಮತ್ತು ದೀರ್ಘಕಾಲೀನ ರೋಗಗಳು ನಮ್ಮ ಆರೋಗ್ಯದ ಮೇಲೆ ಭಿನ್ನ ಪರಿಣಾಮಗಳನ್ನು ಉಂಟು ಮಾಡ್ತವೆ ಈ ಏನು ಈಗ ತಾನೇ ಚರ್ಚೆ ಮಾಡಿದ್ದೀವಿ ಈ ರೋಗಗಳು ಏನು ಮಾಡ್ತವೆ ಬೇರೆ ಬೇರೆ ಪರಿಣಾಮವನ್ನು ಉಂಟು ಮಾಡ್ತವೆ ಈಗ ತೀವ್ರ ಥರ ಕಾಯಿಲೆಗಳು ಏನು ಇದ್ದು ಇವು ಅತಿ ಕಡಿಮೆ ಅವಧಿಯೊಳಗೆ ಇರುವುದರಿಂದ ಇವು ಏನಾಗ್ತವೆ ಕೆಮ್ಮು ಮತ್ತು ಶೀತಗಳಿಂದ ಒಂದು ವಾರದೊಳಗೆ ನಾವು ಏನಾಗ್ತೀವಿ ಅಂತಂದ್ರೆ ಮುಕ್ತರಾಗಿ ಅವುಗಳಿಂದ ಗುಣಮುಖರಾಗ್ತೀವಿ ಓಕೆ ಆದರೆ ಇದು ನಮ್ಮ ಆರೋಗ್ಯದ ಮೇಲೆ ಯಾವುದೇ ದುಷ್ಪರಿಣಾಮವನ್ನು ಬೀರುವುದಿಲ್ಲ ನಮ್ಮ ದೇಹದ ವ್ಯವಸ್ಥೆ ಮೇಲೆ ಯಾವುದೇ ದುಷ್ಪರಿಣಾಮವನ್ನು ಬೀರುವುದಿಲ್ಲ ಇನ್ನು ಕೆಲವು ಒಮ್ಮೆ ದೀರ್ಘಕಾಲೀನ ರೋಗಗಳು ಬರ್ತವೆ ಒಂದು ವೇಳೆ ನಾವು ಕ್ಷಯರೋಗದಂಥ ದೀರ್ಘಕಾಲೀನ ರೋಗದ ಸೋಂಕಿಗೆ ಒಳಗಾಗಿ ವರ್ಷಗಳ ಕಾಲ ರೋಗದಿಂದ ನರಳಿದರೆ ಅದು ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಿ ಯಾವಾಗಲೂ ಆಯಾಸದಿಂದ ಬಳಲುವಂತೆ ಮಾಡ್ತದೆ ಅಂದ್ರೆ ಈ ರೋಗಗಳು ತಮ್ಮ ರೋಗದ ಚಿಹ್ನೆಗಳ ಜೊತೆಗೆ ನಮ್ಮ ದೇಹದ ಆರೋಗ್ಯವನ್ನು ಕೂಡ ಅವು ಏನು ಮಾಡ್ತಾವ ಅಂತಂತಂದ್ರೆ ಕುಂಠಿತಗೊಳಿಸ್ತವೆ ಅದನ್ನು ನಾವು ಕುಂದಿದ ಆರೋಗ್ಯ ಅಂತ ಕರಿತೀವಿ ಬಟ್ ಈ ಕುಂದಿದ ಆರೋಗ್ಯ ಅಂದರೆ ಈಗ ಆಯಾಸದಿಂದ ಬಳಲುವುದು ತೂಕ ಕಡಿಮೆ ಆಗುವುದಕ್ಕೆ ಏನು ಕಾರಣ ಅಂತಂತಂದರೆ ಈ ದೀರ್ಘಕಾಲೀನ ರೋಗಗಳು ಈ ದೀರ್ಘಕಾಲೀನ ರೋಗಗಳ ಪರಿಣಾಮದಿಂದಾಗಿ ನಮ್ಮ ದೇಹ ಅದರ ನಮ್ಮ ದೇಹದ ಆರೋಗ್ಯ ಏನಾಗ್ತತಿ ಕುಂದುತ್ತಾ ಹೋಗ್ತತಿ ಕಡಿಮೆ ಹಾಕ್ಕೊಂತ ಹೋಗ್ತತಿ ಇದನ್ನು ಕುಂದಿದ ಆರೋಗ್ಯ ಅಂತೇಳಿ ಮಾಡ್ತೇವೆ ನಾವು ಕರಿತೀವಿ ಆದರೆ ತೀವ್ರತರ ಕಾಯಿಲೆಗಳು ಹಾಗಲ್ಲ ಇವು ಬಂದರೂ ಕೂಡ ಕಡಿಮೆ ಅವಧಿಯೊಳಗೆ ಇರ್ತಾವ ಆದರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ ಹಾಗಾದರೆ ಈ ರೋಗಗಳು ಬರ್ತವಲ್ಲ ನಮಗೆ ಈ ರೋಗಗಳಿಗೆ ಕಾರಣಗಳೇನು ಆ ಕಾರಣಗಳನ್ನು ನಾವು ಏನು ಮಾಡ್ತೀವಿ ಪ್ರಧಾನವಾಗಿ ಎರಡು ವಿಧಗಳಾಗಿ ಏನು ಮಾಡ್ತೀವಿ ವಿಂಗಡಿಸ್ತೀವಿ ಹಾಗಾದರೆ ಯಾವಬೂ ತಕ್ಷಣದ ಕಾರಣಗಳು ಮತ್ತು ಬೆಂಬಲಿಸುವ ಕಾರಣಗಳು ಅಂತೇಳಿ ಏನು ಮಾಡ್ತೀವಿ ವರ್ಗೀಕರಣ ಮಾಡ್ತೀವಿ ರೋಗಗಳಿಗೆ ಇರುವಂತ ನಮಗೆ ರೋಗಗಳು ಬರ್ತಾವಲ್ಲ ಅವುಗಳಿಗೆ ಕಾರಣ ಏನಂತ ಕರಿತೀವಿ ನಾವು ತಕ್ಷಣದ ಕಾರಣಗಳು ಮತ್ತು ಬೆಂಬಲಿಸುವ ಕಾರಣಗಳು ತಕ್ಷಣದ ಕಾರಣಗಳು ಏನಿವು ಅಂತಂದ್ರೆ ಇವುಗಳಿಂದಾಗಿನೇ ಆ ರೋಗ ನಮಗೆ ಬಂದಿರುವಂಥದ್ದು ಇವುಗಳಿಂದಲೇ ಆ ರೋಗ ನಮಗೆ ಬಂದಿರುವಂಥದ್ದು ಅವಕ ತಕ್ಷಣದ ಕಾರಣಗಳು ಅಂತ ಕರಿತೀವಿ ನಾವು ಹಾಗಾಗಿ ರೋಗಕಾರಕ ಸೂಕ್ಷ್ಮ ಜೀವಿಗಳು ಬ್ಯಾಕ್ಟೀರಿಯಾ ವೈರಸ್ ಇರ್ಬೋದು ಶಿಲೀಂಧ್ರ ಇರ್ಬೋದು ಪ್ರೊಟೋನ್ಸೋವಾನ್ಸ್ಗಳಿರ್ಬೋದು ಈ ರೋಗಕಾರಕ ಸೂಕ್ಷ್ಮ ಜೀವಿಗಳು ನಮ್ಮ ದೇಹವನ್ನು ಪ್ರವೇಶಿಸಿದಾಗ ನಮಗೆ ರೋಗವನ್ನು ಉಂಟು ಮಾಡ್ತವಲ್ಲ ಇದನ್ನು ತಕ್ಷಣದ ಕಾರಣ ಅಂತೇಳಿ ಮಾಡ್ತೀವಿ ನಾವು ಕರಿತೀವಿ ಅದೇ ರೀತಿ ನ್ಯೂನ ಪೋಷಣೆ ಅಂದರೆ ನಾವು ಸೇವಿಸುವ ಆಹಾರದಲ್ಲಿರುವ ಪೋಷಕಾಂಶಗಳ ಕೊರತೆಯಿಂದ ಕೆಲವು ರೋಗಗಳು ಬರ್ತವ ಅದು ತಕ್ಷಣದ ಕಾರಣ ಆಗಿರುತ್ತೆ ಇನ್ನು ಬೆಂಬಲಿಸುವ ಕಾರಣ ಈಗ ಆ್ಯಕ್ಚುಲಿ ನನಗೆ ರೋಗ ಇಲ್ಲ ಆದರೆ ಈ ರೋಗಕ್ಕೆ ಬೆಂಬಲ ನೀಡುವಂಥ ಅಂಶಗಳು ಇರ್ತವೆ ಫಾರ್ ಎಕ್ಸಾಂಪಲ್ ಆನುವಂಶೀಯ ಭಿನ್ನತೆಗಳು ನಮಗೀಗ ಯಾವುದೇ ಕೆಲವೊಂದು ಕಾಯಿಲೆಗಳು ಬರ್ತಾವೆ ಈಗ ಸಕ್ಕರೆ ಕಾಯಿಲೆ ಬಗ್ಗೆ ನಾನು ಚಿಕಿತ್ಸೆ ಮಾಡಿಸ್ಕೊಳ್ಳೋಕೆ ಹೋದ್ನಿ ಅಂತಂತಂದ್ರೆ ವೈದ್ಯರು ಒಂದು ಮಾತು ಕೇಳ್ತಾರೆ ನಿಮ್ಮ ಮನೆಯಾಗೆ ಯಾರ್ಯಾರು ಇತ್ತರಿ ಅಂತ ಕೇಳ್ತಾರೆ ಇದರ ಅರ್ಥ ಏನು ಅಂತಂತಂದ್ರೆ ನಮ್ಮ ಕೇಸ್ ಹಿಸ್ಟ್ರಿ ಕೆಲವು ಯಾವ ಸಂಗತಿಗಳು ಏನು ಮಾಡ್ತವೆ ನಮಗೆ ಬರುವಂಥ ರೋಗಗಳಿಗೆ ಬೆಂಬಲವನ್ನು ನೀಡ್ತಾವ ಅಂದ್ರೆ ಅನುವಂಶೀಯ ಭಿನ್ನತೆಗಳು ಅಂದರೆ ನಮ್ಮ ಹಿಂದಿಕ್ಕಿನ ಕಾಲದೊಳಗೆ ಅಂದರೆ ನಮ್ಮ ತಾಯಿ ತಂದೆ ಅಜ್ಜ ಅಜ್ಜಿಯರಲ್ಲಿ ಯಾರಾದರಲ್ಲಿಯೂ ಈ ಕಾಯಿಲೆ ಇತ್ತೇನೋ ಈ ಕಣ್ಣಿನ ಸಂಬಂಧಪಟ್ಟಂಥದ್ದು ಇರ್ಬೋದು ಕೆಲವೊಂದಿಷ್ಟು ಕಾಯಿಲೆಗಳು ಬರ್ತವೆ ಇಂಥ ಕಾಯಿಲೆಗಳು ಇವನ್ನ ನಾವು ಏನಂತ ಕರಿತೀವಿ ಬೆಂಬಲಿಸುವ ಕಾರಣಗಳು ಅಂತ ಕರಿತೀವಿ ನಾವು ಆಮೇಲೆ ನಮ್ಮ ಸುತ್ತಲಿನ ಪರಿಸರ ಈಗ ನಮ್ಮ ಮನೆ ಸುತ್ತಲಿನ ಪರಿಸರ ಗಲೀಜ ಇತ್ತು ಅಂತಂತಂದ್ರೆ ಸಾಮಾನ್ಯವಾಗಿ ನನಗೆ ಏನಾಗುತ್ತೆ ಆರೋಗ್ಯ ಹದಗೆಡುತ್ತೆ ಯಾಕೆ ಅಲ್ಲಿ ರೋಗಕಾರಕಗಳು ಮತ್ತು ಕೀಟಗಳು ಏನಾಗ್ತವೆ ಹುಟ್ಕೋತವೆ ಇದು ನನ್ನ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತವೆ ಇದು ಬೆಂಬಲಿಸುವ ಕಾರಣ ಯಾಕೆ ಇದನ್ನು ನಾನಾಗೆ ಮಾಡಿಕೊಂಡಿರ್ತಕ್ಕಂಥದ್ದು ಇನ್ನು ಅದೊಂದು ನೀವು ಬೇರೆ ಒಳ್ಳೆ ಫಾಶ್ ಆಗಿರುವಂಥ ಸ್ವಚ್ಛವಾಗಿರುವಂಥ ಇರುವಂಥ ಏರಿಯಾದಲ್ಲಿ ನೋಡ್ರಿ ಅಲ್ಲಿ ಈ ಥರ ಕಾಯಿಲೆಗಳು ಏ ನಮ್ಮಲ್ಲಿ ಈ ಥರ ಏನು ಕಾಯಿಲೆಗಳಿಲ್ಲ ಅಂತಾರೆ ಅವರು ಕಾರಣ ಆ ಪರಿಸರ ಏನು ಮಾಡುತ್ತೆ ಆ ಕಾಯಿಲೆಗಳಿಗೆ ಬೆಂಬಲವನ್ನು ನೀಡುವಂಥದ್ದನ್ನು ಕಾಣ್ತೀವಿ ಹಾಗಾಗಿ ಇವನ್ನ ಬೆಂಬಲಿಸುವ ಕಾರಣಗಳು ಅಂತೇಳಿ ಮಾಡ್ತೀವಿ ಕರಿತೀವಿ ಹೀಗೆ ರೋಗಗಳಿಗೆ ಕಾರಣಗಳನ್ನು ಎರಡು ವಿಧಗಳಾಗಿ ಮಾಡ್ತೀವಿ ತಕ್ಷಣದ ಕಾರಣಗಳು ಯಾವ್ಯಾವು ಸೂಕ್ಷ್ಮ ಜೀವಿಗಳು ಮತ್ತು ನ್ಯೂನ ಪೋಷಣೆ ಬೆಂಬಲಿಸುವ ಕಾರಣಗಳು ಅನುವಂಶ ಭಿನ್ನತೆಗಳು ಮತ್ತು ಸುತ್ತಲಿನ ಪರಿಸರ ಇದನ್ನು ನೆನಪಿಟ್ಕೋಬೇಕು ಓಕೆ ಇನ್ನು ಮತ್ತೊಂದು ಬಗೆಯ ಇಲ್ಲಿ ನಾವು ಏನು ಮಾಡ್ತೀವಿ ಅಂತಂತಂದ್ರೆ ಸಾಂಕ್ರಾಮಿಕ ರೋಗಗಳನ್ನ ವರ್ಗೀಕರಣ ಮಾಡ್ತೀವಿ ಸಾಂಕ್ರಾಮಿಕ ಮತ್ತು ಸಾಂಕ್ರಾಮಿಕ ವಲ್ಲದ ಕಾರಣಗಳು ಅಂತೇಳಿ ಮಾಡ್ತೀವಿ ವರ್ಗೀಕರಣ ಮಾಡ್ತೀವಿ ಸೂಕ್ಷ್ಮ ಜೀವಿಗಳು ತಕ್ಷಣದ ಕಾರಣಗಳಾಗಿ ಉಂಟಾಗುವ ರೋಗಗಳನ್ನು ಸಾಂಕ್ರಾಮಿಕ ರೋಗಗಳು ಅಂತೇಳಿ ಮಾಡ್ತೀವಿ ಕರಿತೀವಿ ಅಂದ್ರೆ ಈ ಸೂಕ್ಷ್ಮ ಜೀವಿಗಳಿಂದಾಗಿ ಏನು ತಕ್ಷಣದ ಕಾರಣದಿಂದಾಗಿ ಈ ರೋಗಗಳು ಉಂಟಾಗ್ತವ ಇವುಗಳಿಗೆ ನಾವು ಏನಂತ ಕರಿತೀವಿ ಸಾಂಕ್ರಾಮಿಕ ರೋಗಗಳು ಅಂತ ಕರಿತೀವಿ ಬಟ್ ಪದಶಃ ಹೇಳಬೇಕಾಯಿತು ಅಂತಂದರೆ ಈ ಸೂಕ್ಷ್ಮ ಜೀವಿಗಳು ಸಮುದಾಯದಲ್ಲಿ ಸುಲಭವಾಗಿ ಹರಡ್ತವೆ ಅಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಏನಾಗ್ತವೆ ಸುಲಭವಾಗಿ ಹರಡ್ತವೆ ಅವುಗಳಿಂದ ಉಂಟಾಗುವ ರೋಗವು ಅವುಗಳಿಂದ ಅವುಗಳೊಂದಿಗೇನೆ ಏನಾಕೊಂತ ಹೋಗ್ತತಿ ಅಂತಂದ್ರೆ ಹರಡ್ತಾ ಹೋಗ್ತತಿ ಉದಾಹರಣೆಗೆ ಇವತ್ತು ಜಗತ್ತನ್ನೇ ತಲ್ಲಣಿಸಿರುವಂತಹ ಕೊರೋನಾ ಇದನ್ನು ಸಾಂಕ್ರಾಮಿಕ ಅಂತ ಕರಿತೀವಿ ಡೆಂಗ್ಯೂ ಚಿಕನ್ಗುನ್ಯಾ ಮಲೇರಿಯಾ ಶೀತ ಕೆಮ್ಮು ಇವೆಲ್ಲವೂ ಏನಿವು ಅಂತಂದ್ರೆ ಸಾಂಕ್ರಾಮಿಕ ಇವು ಒಂದು ಸಲ ಸಮುದಾಯದೊಳಗೆ ಹೊಕ್ಕು ಅಂತಂತಂದ್ರೆ ಅಲ್ಲಿ ಏನಕ್ಕೊಂತ ಹೋಗ್ತಾವೋ ಆ ರೋಗವನ್ನು ಕೂಡ ಹರಡ್ತಾ ಈ ಸೂಕ್ಷ್ಮಾನುಜೀವಿಗಳೇ ಆ ರೋಗಗಳನ್ನು ಹರಡ್ತಾ ಹೋಗುವಂಥದ್ದನ್ನು ನಾವು ನೋಡ್ತೀವಿ ಇನ್ನು ಕೆಲವು ರೋಗಗಳು ಏನಾಗಿರ್ತಾವ ಅಂತಂದ್ರೆ ವ್ಯಕ್ತಿಗತವಾಗಿದ್ದು ಅವು ಸಮುದಾಯದಲ್ಲಿ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುವುದಿಲ್ಲ ಅಂತಹ ರೋಗಗಳನ್ನು ನಾವು ಏನದು ಕರಿತೀವಿ ಸಾಂಕ್ರಾಮಿಕವಲ್ಲದ ರೋಗಗಳು ಸಾಂಕ್ರಾಮಿಕ ರೋಗಗಳು ಅಂತ ಯಾವ ಕರಿತೀವಿ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗಗಳಿಗೆ ಈ ಉದಾಹರಣೆಯಲ್ಲಿ ನಾವು ನೋಡಿದ್ದೀವಿ ಕರೋನಾ ಡೆಂಗ್ಯೂ ಚಿಕನ್ ಗುನ್ಯಾ ಮಲೇರಿಯಾ ಶೀತ ಕೆಮ್ಮು ಇತ್ಯಾದಿ ಇನ್ನು ಸಾಂಕ್ರಾಮಿಕವಲ್ಲದ ರೋಗಗಳು ಅಂತಂದ್ರೇನು ಈ ರೋಗಗಳು ಆ ವ್ಯಕ್ತಿಗಷ್ಟೇ ಸಂಬಂಧಪಟ್ಟಿರ್ತಾವ ಅವನಿಂದ ಇನ್ನೊಬ್ಬರಿಗೆ ಏನಾಗೋದಿಲ್ಲ ಅಂತಂದ್ರೆ ಹರಡುವುದಿಲ್ಲ ಅದಕ್ಕೆ ಉದಾಹರಣೆ ಯಾವು ನೀವೇ ಹೇಳ್ಬೋದಲ್ಲ ಯಾವ್ಯಾವು ಈಗ ಕ್ಯಾನ್ಸರ್ ರಕ್ತದೊತ್ತಡ ಡಯಾಬಿಟಿಸ್ ಈ ಫಾರ್ ಎಕ್ಸಾಂಪಲ್ ನನಗೆ ಬಿ ಪಿ ಐತಿ ಹೌದಾ ನೀವು ನನ್ನ ಸಂಪರ್ಕಕ್ಕೆ ಬಂದ್ರಿ ಅಂತಂತಂದರೆ ಆ ಬಿ ಪಿ ನಿಮಗೂ ಬರುವುದಿಲ್ಲ ಯಾಕ ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗ ಅಲ್ಲ ಅದೇ ರೀತಿ ನನಗೆ ಕೆಮ್ಮು ಇತ್ತು ಚಿಕನ್ ಗುನ್ಯ ಇತ್ತು ಮಲೇರಿಯಾ ಇತ್ತು ಅಂದ್ರೆ ಅದು ನಿಮಗೆ ಏನಾಗ್ಬೋದು ಅಂತಂತಂದ್ರೆ ಹರಡ್ಬೋದು ಯಾಕೆ ಈಗ ಕೆಮ್ಮು ನಾನು ಕೆಮ್ಮಿದಾಗ ನಾವು ಈಗೆಲ್ಲ ಕರೋನಾನ ಬೆಸ್ಟ್ ಎಕ್ಸಾಂಪಲ್ ಈಗ ನಾವು ಹೇಳ್ತಾ ಇರುವಂಥದ್ದು ಹೌದಾ ನಾವು ಮಾಸ್ಕ್ ಹಾಕದೇ ಇದ್ದಾಗ ನಮ್ಮ ಉಸಿರಾಟದ ಮೂಲಕ ಏನಾಗ್ತವೆ ಈ ರೋಗಾಣುಗಳು ನಾನು ರೋಗಿ ಅಂತಂದ್ರೆ ನನ್ನ ಉಸಿರಿನ ಮೂಲಕ ನಿಮಗೆ ಹರಡ್ತಾವೆ ನೀವು ಸೋಂಕಿತ ವ್ಯಕ್ತಿಗಳಾಗಿದ್ದೀರಿ ಅಂತಂದ್ರೆ ನಿಮ್ಮ ನಿಮ್ಮಿಂದ ನನಗೆ ಹರಡ್ತವೆ ಹಾಗಾಗಿ ಅವುಗಳನ್ನು ಸಾಂಕ್ರಾಮಿಕ ಅಂತ ಕರಿತೀವಿ ಬಟ್ ಈ ಕ್ಯಾನ್ಸರ್ ರಕ್ತದೊತ್ತಡ ಡಯಾಬಿಟೀಸ್ ಇವು ವ್ಯಕ್ತಿಗತವಾಗಿರ್ತಾವೆ ಇವು ಇನ್ನೊಬ್ಬರಿಗೆ ಹರಡುವುದಿಲ್ಲ ಇವುಗಳನ್ನು ನೀವು ತ ತಿಳ್ಕೊಂಡಿರ್ಬೇಕು ಓಕೆ ಇನ್ನು ಸಾಂಕ್ರಾಮಿಕ ರೋಗಕಾರಕಗಳು ಇನ್ಫೆಕ್ಷಿಯಸ್ ಏಜೆಂಟ್ಸ್ ಅಂತೇಳಿ ಏನು ಮಾಡ್ತೀವಿ ಕರಿತೀವಿ ಸಾಂಕ್ರಾಮಿಕ ರೋಗವನ್ನು ಉಂಟು ಮಾಡುವ ಜೀವಿಗಳನ್ನು ಈ ಕೆಳಗಿನಂತೆ ನಾವು ಏನು ಮಾಡ್ತೀವಿ ವಿಂಗಡಿಸ್ತೀವಿ ಉದಾಹರಣೆಗೆ ವೈರಸ್ಗಳು ಈ ವೈರಸ್ಗಳಿಂದ ಹರಡುವ ರೋಗಗಳು ಯಾವುವು ಈಗ ತಾನೇ ಕೋವಿಡ್ ನೈನ್ಟೀನ್ ಅನ್ನುವಂಥದ್ದು ಏನದೊಂದು ವೈರಸ್ ಇದರಿಂದ ಬರುವಂಥ ರೋಗ ಕೊರೋನಾ ಡೆಂಗ್ಯೂ ಇನ್ಫ್ಲೂಯೆನ್ಜಾ ಏಡ್ಸ್ ಕಾಮನ್ ಕೋಲ್ಡ್ ಏನು ಉಗಳ ನೆಗಡಿ ಅಂತ ಕರಿತಾರಲ್ಲ ಸಾಮಾನ್ಯ ಶೀತ ಹೌದಾ ಇವು ವೈರಸ್ಗಳಿಂದ ಹರಡುವಂಥ ರೋಗಗಳು ಅದೇ ರೀತಿ ಬ್ಯಾಕ್ಟೀರಿಯಾಗಳು ಕೂಡ ಏನಾಗಮಾಡ್ತಾವ ಅಂತಂದ್ರೆ ಕೆಲವು ಬ್ಯಾಕ್ಟೀರಿಯಾಗಳು ರೋಗಗಳನ್ನು ಹರಡ್ತವೆ ಟೈಫಾಯ್ಡ್ ಕಾಲರ ಕೆಮ್ಮು ಕ್ಷಯರೋಗ ಮುಂತಾದವುಗಳು ಅಂತಂದ್ರೆ ಬ್ಯಾಕ್ಟೀರಿಯಾಗಳಿಂದ ಹರಡುವಂಥ ರೋಗಗಳು ಅಂತ ಕರಿತೀವಿ ಇನ್ನು ಏಕಕೋಶ ಜೀವಿಗಳು ಫಾರ್ ಎಕ್ಸಾಂಪಲ್ ಪ್ರೋಟೋಸೋವಾ ಆದಿ ಜೀವಿಗಳು ಅಂತ ಕರಿತೀವಿ ಮಲೇರಿಯಾ ನಿದ್ರಾಬೇನಿ ಆಮಶಂಕೆ ಇವೆಲ್ಲ ಪ್ರೋಟೋಝೊವಾಗಳಿಂದ ಹರಡುವಂಥ ರೋಗಗಳು ಆಗಿರ್ತವೆ ಅದೇ ರೀತಿ ಸಿಲಿಂದ್ರ್ಗಳು ಫಾರ್ ಎಕ್ಸಾಂಪಲ್ ಈಗ ಚರ್ಮದ ಸೋಂಕು ಇರ್ತೈತಿ ಹೌದಾ ಹುರುಕು ಏನು ಚರ್ಮದಲ್ಲಿ ತುರಿಕೆ ಬಿಡುವಂಥದ್ದನ್ನೆಲ್ಲ ನಾವು ಕಾಣ್ತೀವಲ್ಲ ಇವೆಲ್ಲ ಚರ್ಮದ ಸೋಂಕುಗಳು ಅದೇ ರೀತಿ ಹುಳಗಳಂಥ ಬಹುಕೋಶೀಯ ಜೀವಿಗಳು ಚಪ್ಪಟೆ ಹುಳಗಳಿರ್ಬೋದು ದುಂಡುಗಳಿರ್ಬೋದು ಕರುಳಿನ ಸೋಂಕು ಇರ್ಬೋದು ಆನೆಕಾಲು ಹುರುಕು ಕಜ್ಜಿ ಗಜಕರ್ಣ ಅಂತ ಏನು ಕರಿತೀವಿ ಇವೆಲ್ಲ ಹುಳಗಳಿಂದ ಉಂಟಾಗ್ತಕ್ಕಂಥದ್ದನ್ನು ನಾವು ಏನು ಮಾಡ್ತೀವಿ ಅಂತ ಕಾಣ್ತೀವಿ ಓಕೆ ಹೀಗೆ ಈ ಸಾಂಕ್ರಾಮಿಕ ರೋಗಕಾರಕಗಳು ಇನ್ಫೆಕ್ಷಿಯಸ್ ಏಜೆಂಟ್ಸ್ ಇವೆಲ್ಲ ಏನಿವು ಅಂತಂತಂದ್ರೆ ಇವು ರೋಗಗಳನ್ನು ತೆಗೆದುಕೊಂಡು ಬರುವಂತಹ ಇನ್ಫೆಕ್ಷಿಯಸ್ ಏಜೆಂಟ್ಸ್ ರೋಗಕಾರಕಗಳು ರೋಗಾಣುಗಳು ಅಂತೇಳಿ ಇವನ್ನೇನು ಮಾಡ್ತಾನೋ ಕರಿತೀವಿ ಇನ್ನು ರೋಗಕ್ಕೆ ಯಾವ ರೀತಿಯ ಚಿಕಿತ್ಸೆ ನೀಡಬೇಕು ಎಂದು ನಿರ್ಧರಿಸುವಲ್ಲಿ ರೋಗಕಾರಕಗಳ ಜೈವಿಕ ಗುಣಲಕ್ಷಣಗಳನ್ನು ತಿಳಿಯುವುದು ಸೂಕ್ತ ಈಗ ನನಗೆ ಯಾವುದೋ ರೋಗ ಬಂತು ಅಂತಂದ್ರೆ ಅದು ಯಾವುದರಿಂದ ಬಂದಿದೆ ಆಗಲೇ ಏನು ಐದು ಡಿಸ್ಕಷನ್ ಮಾಡಿದ್ದೀವಿ ಅವುಗಳ ಬಗ್ಗೆ ತಿಳ್ಕೊಳ್ಳೋದು ಅವಶ್ಯಕ ಯಾಕಂತಂದ್ರೆ ಅವುಗಳ ಜೈವಿಕ ಗುಣಲಕ್ಷಣಗಳನ್ನು ತಿಳಿಯಬೇಕಾಗ್ತತಿ ಯಾಕಂತಂದ್ರೆ ಈ ಫಾರ್ ಎಕ್ಸಾಂಪಲ್ ನನಗೆ ಬ್ಯಾಕ್ಟೀರಿಯಾದ ಒಂದು ಕಾಯಿಲೆ ಬಂದೈತಿ ಅಂತ ತಿಳ್ಕೊ ಈ ಕೆಲವು ಜೀವಕ್ರಿಯೆಗಳು ಎಲ್ಲ ಬ್ಯಾಕ್ಟೀರಿಯಾ ಗುಂಪಿನಲ್ಲೂ ಒಂದೇ ರೀತಿಯಾಗಿರ್ತತಿ ಆ ಬ್ಯಾಕ್ಟೀರಿಯಾದ ನಾವು ತೊಗೊಂಡಿವಿ ಅಂತಂತಂದ್ರೆ ಆ ಬ್ಯಾಕ್ಟೀರಿಯಾದ ಎಲ್ಲ ಜೀ ಬ್ಯಾಕ್ಟೀರಿಯಾಗಳಲ್ಲಿ ಸಾಮಾನ್ಯವಾಗಿ ಜೀವಕೋಶಗಳು ಅವುಗಳ ಜೀವನ ಕ್ರಿಯೆಗಳು ಏನಾಗಿರುತ್ತೆ ಒಂದೇ ಆಗಿರತ್ತೆ ಆದ್ರ ಇವು ವೈರಸ್ಗಳೊಂದಿಗೆ ಯಾವುದೇ ಸಾಮ್ಯತೆ ಹೊಂದಿಲ್ಲ ಹಾಗಾಗಿ ವೈ ಬ್ಯಾಕ್ಟೀರಿಯಾಗಳಲ್ಲಿ ನಡೆಯುವಂತ ಜೀವಕ್ರಿಯೆಗಳನ್ನೇ ಬೇರೆ ವೈರಸ್ಗಳಲ್ಲಿ ನಡೆಯುವಂತ ಜೀವಕ್ರಿಯೆಗಳ ಬೇರೆ ಹಾಗಾಗಿ ಯಾವುದೇ ಒಂದು ಗುಂಪಿನ ಬ್ಯಾಕ್ಟೀರಿಯಾದ ಜೀವಕ್ರಿಯೆಗಳ ಪೈಕಿ ಒಂದನ್ನು ನಿರ್ಬಂಧಿಸಲು ನೀಡಿದ ಔಷಧಿಯು ಆ ಗುಂಪಿನ ಇತರ ಅನೇಕ ಸದಸ್ಯರ ಮೇಲೂ ಪರಿಣಾಮ ಬೀರಬಹುದು ಈಗ ಫಾರ್ ಎಕ್ಸಾಂಪಲ್ ಬ್ಯಾಕ್ಟೀರಿಯಾದಿಂದ ನನಗೆ ಒಂದು ಕಾಯಿಲೆ ಬಂದಿತ್ತು ಅಂತಂದ್ರೆ ನಾನು ಆ್ಯಂಟಿ ಬ್ಯಾಕ್ಟೀರಿಯಲ್ ಡ್ರಗ್ಸ್ ತಗೋತೀನಿ ಹೌದಾ ಬ್ಯಾಕ್ಟೀರಿಯಾದ ವಿರುದ್ಧವಾಗಿರುವಂಥ ಒಂದು ಔಷಧವನ್ನು ತಗೋತೀನಿ ಆ ಔಷಧ ಏನು ಮಾಡತ್ತೆ ನನಗೆ ರೋಗವನ್ನು ಉಂಟು ಮಾಡುವ ಬ್ಯಾಕ್ಟೀರಿಯಾವನ್ನು ನಾಶಪಡಿಸುವುದರ ಜೊತೆಗೆ ನನ್ನ ದೇಹದೊಳಗೆ ಇನ್ನೂ ಅನೇಕ ಬ್ಯಾಕ್ಟೀರಿಯಾಗಳು ಅದಾವೆ ತಾವು ತಿಳ್ಕೊಂಡಿರ್ಬೋದು ಕೆಲವು ಮಾನವನಿಗೆ ಪ್ರಯೋಜನಕಾರಿಯಾಗಿರುವಂಥ ಬ್ಯಾಕ್ಟೀರಿಯಾಗಳು ಅದಾವೆ ಇವು ಅವುಗಳನ್ನು ಕೂಡ ಏನು ಮಾಡುತ್ತೆ ಅಂತಂದ್ರೆ ನಾಶಗೊಳಿಸ್ತತಿ ಆದರೆ ಅದೇ ಔಷಧ ಬೇರೆ ಗುಂಪಿಗೆ ಸೇರಿದ ಸೂಕ್ಷ್ಮ ಜೀವಿಯ ವಿರುದ್ಧ ಕೆಲಸ ಮಾಡುವುದಿಲ್ಲ ಅಂದ್ರೆ ಈ ಆ್ಯಂಟಿಬಯೋಟಿಕ್ನಂಥ ಮಾತ್ರೆಗಳನ್ನು ತೆಗೆದುಕೊಳ್ಳುವಾಗ ನಾವು ಬಹಳ ಎಚ್ಚರಿಕೆ ಬಾ ನಾವಲ್ಲ ಆ್ಯಕ್ಚುಲಿ ವೈದ್ಯರ ಸಲಹೆ ಮೇರೆಗೆ ಈ ಔಷಧಗಳನ್ನು ನಾವು ಏನು ಮಾಡಬೇಕು ಅಂತಂದ್ರೆ ತೆಗೆದುಕೊಳ್ಬೇಕು ಯಾಕೆ ನನಗೆ ಕಾಯಿಲೆ ವೈರಲ್ಲು ಬ್ಯಾಕ್ಟೀರಿಯಲ್ಲು ಪ್ರೊಟೋಸೋವನು ಆಮೇಲೆ ಸಿಲಿಂಡರು ಎದರಿಂದ ಬಂದೈತಿ ಅನ್ನೋದನ್ನು ಮೊದಲು ನಾನು ತಿಳ್ಕೊಬೇಕು ತಿಳ್ಕೊಂಡು ಅದಕ್ಕೆ ಸೂಕ್ತವಾಗಿರುವಂಥ ಎಂಟಿಬಯೋಟಿಕ್ ಯಾವುದು ಅನ್ನುವಂಥದ್ದನ್ನು ನಾನು ತಿಳ್ಕೊಬೇಕು ಯಾಕೆ ಅಂತಂದ್ರೆ ಒಂದು ಔಷಧ ಒಂದು ಗುಂಪಿನ ಸದಸ್ಯರನ್ನು ನಾಶ ಮಾಡಬಹುದಾಗಿನ ಈಗ ನನಗೆ ವೈರಲ್ ಡಿಸೀಸ್ ಐತಿ ನಾನು ಬ್ಯಾಕ್ಟೀರಿಯಾದಿಂದ ಬಂದಿರುವಂಥ ಬಂದಿರುವಂಥ ಮಾತ್ರೆಯನ್ನು ತೆಗೆದುಕೊಂಡಿ ಅಂತಂದ್ರೆ ಅವು ಈ ವೈರಲ್ಕ್ ಏನು ಸಂಬಂಧ ಇರುವುದಿಲ್ಲ ಓಕೆ ಹಾಗಾಗಿ ಔಷಧ ಬೇರೆ ಗುಂಪಿಗೆ ಸೇರಿದ ಸೂಕ್ಷ್ಮ ಜೀವಿಗಳ ವಿರುದ್ಧ ಕೆಲಸ ಮಾಡುವುದಿಲ್ಲ ಅನ್ನೋದನ್ನು ನಾವು ತಿಳ್ಕೊಬೇಕು ಇನ್ನು ಈ ಆ್ಯಂಟಿಬಯೋಟಿಕ್ಗಳು ಬ್ಯಾಕ್ಟೀರಿಯಾಗಳಿಗೆ ಪ್ರಮುಖವಾಗಿ ಬೇಕಾದ ಜೀವರಸಾಯನಿಕ ಮಾರ್ಗಗಳನ್ನು ಏನು ಮಾಡ್ತವೆ ನಿರ್ಬಂಧಿಸ್ತವೆ ನಾ ಏನು ಇವುಗಳ ವಿರುದ್ಧ ನಾನು ಮಾತ್ರೆಯನ್ನು ತಗೊಂತೀನಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮಾತ್ರೆ ಆ್ಯಂಟಿಬಯೋಟಿಕ್ ಮಾತ್ರೆಗಳನ್ನು ತಗೋತೀನಿ ಆವಾಗ ಅವು ಏನು ಮಾಡ್ತಾವ ಅಂತಂತಂದ್ರೆ ಆ ಬ್ಯಾಕ್ಟೀರಿಯಾಗಳ ಅನೇಕ ಕ್ರಿಯೆಗಳನ್ನು ಏನು ಮಾಡ್ತವೆ ನಿರ್ಬಂಧಿಸಿ ಅವುಗಳನ್ನು ನಿಷ್ಕ್ರಿಯಗೊಳಿತಗೊಳಿಸ್ತವೆ ಅಥವಾ ನಾಶಪಡಿಸುವಂಥದ್ದನ್ನು ನಾವು ಕಾಣ್ತೀವಿ ಉದಾಹರಣೆಗೆ ನಾವು ನೋಡ್ಬೋದು ಜಗತ್ತನ್ನೇ ಒಂದು ತಲ್ಲನ್ನುಗೊಳಿಸಿರ್ತಕ್ಕಂಥ ಒಂದು ರೋಗ ಇರ್ತಿತ್ತು ಆವಾಗ ಈ ಪೆನ್ಸಿಲಿನ್ ಅನ್ನುವಂಥ ಒಂದು ಜೀವ ನಿರೋಧಕ ಚುಚ್ಚುಮದ್ದನ್ನು ಏನು ಮಾಡಿದ್ವಿ ಅಂತಂತಂದ್ರೆ ಆವಿಷ್ಕರಿಸಿದ್ವಿ ಹೌದಾ ಆ ಪೆನ್ಸಿಲಿನ್ ಎಂಬ ಆ್ಯಂಟಿಬಯೋಟಿಕ್ ಇದು ಏನು ಮಾಡ್ತತಿ ಅಂತಂದ್ರೆ ಕೋಶ ಬಿತ್ತಿಯನ್ನು ನಿರ್ಮಾಣ ಮಾಡುವ ಬ್ಯಾಕ್ಟೀರಿಯಾದ ಕಾರ್ಯವಿಧಾನವನ್ನು ನಿರ್ಬಂಧಿಸ್ತತಿ ಬ್ಯಾಕ್ಟೀರಿಯಾದೊಳಗೆ ಕೆಲವು ಬ್ಯಾಕ್ಟೀರಿಯಾಗಳನ್ನು ಎರಡು ಗುಂಪು ಮಾಡ್ತೀವಿ ಕೋಶ ಬಿತ್ತಿ ಇರುವಂಥ ಬ್ಯಾಕ್ಟೀರಿಯಾಗಳು ಕೋಶ ಬಿತ್ತಿ ಇರದ ಇರುವಂಥ ಬ್ಯಾಕ್ಟೀರಿಯಾಗಳು ಬಟ್ ಈ ಪೆನ್ಸಿಲಿನ್ ಅನ್ನುವಂಥ ಆ್ಯಂಟಿಬಯೋಟಿಕ್ ಏನು ಮಾಡ್ತೈತಿ ಅಂತಂದರೆ ಕೋಶ ಬಿತ್ತಿಯನ್ನು ನಿರ್ಮಾಣ ಮಾಡುವಂಥ ಬ್ಯಾಕ್ಟೀರಿಯಾದ ಕಾರ್ಯಗಳ ಅಂಥ ಬ್ಯಾಕ್ಟೀರಿಯಾಗಳನ್ನು ಆ ಗುಂಪಿಗೆ ಸೇರಿದ ಬ್ಯಾಕ್ಟೀರಿಯಾಗಳನ್ನು ಮಾತ್ರ ಏನು ಮಾಡ್ತಾವ ಅಂತಂದ್ರೆ ನಾಶಪಡಿಸುವಂಥದ್ದನ್ನು ನಾವು ನೋಡ್ತೀವಿ ಇದರ ಪರಿಣಾಮವಾಗಿ ಬೆಳೆಯುತ್ತಿರುವ ಬ್ಯಾಕ್ಟೀರಿಯಾಗಳು ಕೋಶ ಬಿತ್ತಿಯನ್ನು ನಿರ್ಮಿಸಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಅವು ಏನಾಗ್ತವೆ ಸುಲಭವಾಗಿ ಸಾಯುತ್ತವೆ ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕು ಇಲ್ಲ ಇನ್ನು ಮನುಷ್ಯ ಜೀವಕೋಶಗಳು ಕೋಶ ಭಿತ್ತಿಯನ್ನು ಯಾವುದೇ ಕಾರಣಕ್ಕೂ ನಿರ್ಮ ಈಗ ನನ್ನ ದೇಹದೊಳಗೆ ಜೀವಕೋಶಗಳದಾವೆ ಇವು ಕೋಶ ಭಿತ್ತಿ ಅವಶ್ಯಕತೆ ಇಲ್ಲ ಯಾಕೆ ಕೋಶ ಭಿತ್ತಿ ಎನ್ನುವಂಥದ್ದು ಯಾವುದದು ಸಸ್ಯ ಜೀವಕೋಶದ ಲಕ್ಷಣ ಪ್ರಾಣಿ ಜೀವಕೋಶದಲ್ಲಿ ಕೋಶ ಭಿತ್ತಿ ಇರುವಂಥ ಅವಶ್ಯಕತೆನಿಲ್ಲ ಹಾಗಾಗಿ ಈ ಪೆನ್ಸಿಲಿನ್ ನಾ ತೊಗೊಳ್ಳೋದ್ರಿಂದ ನನ್ನ ಜೀವಕೋಶಗಳ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಏನಾಗೋದಿಲ್ಲ ಉಂಟಾಗುವುದಿಲ್ಲ ಹಾಗಾಗಿ ಈ ಪೆನ್ಸಿಲಿನ್ ಕೋಶ ಭಿತ್ತಿಯನ್ನು ರಚಿಸುವ ಬ್ಯಾಕ್ಟೀರಿಯಾಗಳ ಮೇಲೆ ಮಾತ್ರ ಇದು ತನ್ನ ಕಾರ್ಯ ಪ್ರಭಾವವನ್ನು ಬೀರ್ತೈತಿ ಉಳಿದ ಯಾವುದೇ ಜೀವಕೋಶಗಳ ಮೇಲೆ ಪರಿಣಾಮವನ್ನು ಬೀರುವುದಿಲ್ಲ ಓಕೆ ಹಾಗಾಗಿ ಕೆಲವು ಆ್ಯಂಟಿಬಯೋಟಿಕ್ಗಳು ಒಂದು ಬ್ಯಾಕ್ಟೀರಿಯಾ ವಿರುದ್ಧ ಕೆಲಸ ಮಾಡುವ ಬದಲು ಅನೇಕ ಬ್ಯಾಕ್ಟೀರಿಯಾಗಳ ವಿರುದ್ಧ ಏನು ಮಾಡ್ತಾವೆ ಕೆಲಸ ಮಾಡ್ತಾವೆ ಆಗ ತಾನೇ ಹೇಳಿದ್ನಲ್ಲ ನಾನು ಕೆಲವು ಆ್ಯಂಟಿಬಯೋಟಿಕ್ಗಳು ಉಪಯುಕ್ತ ಇರುವಂಥ ಬ್ಯಾಕ್ಟೀರಿಯಾಗಳ ಮೇಲೂ ಏನು ಮಾಡ್ತಾವ ಅಂತಂತಂದ್ರೆ ಪರಿಣಾಮವನ್ನು ಬೀರ್ತವೆ ಹಾಗಾಗಿ ಈ ಆ್ಯಂಟಿಬಯೋಟಿಕ್ಗಳನ್ನು ವೈದ್ಯರ ಸಲಹೆ ಇಲ್ಲದೆ ನಾವು ತೆಗೆದುಕೊಳ್ಳಬಾರ್ದು ಜೊತೆಗೆ ನಾವು ಪದೇ ಪದೇನೂ ಕೂಡ ಇಂಥವುಗಳನ್ನು ತೆಗೆದುಕೊಳ್ಬಾರ್ದು ಓಕೆ ಎಸ್ ಇನ್ನು ಈ ರೋಗಕಾರಕಗಳು ಏನಂದಿವಿ ಸೂಕ್ಷ್ಮ ಜೀವಿಗಳು ಇವು ಯಾವ ರೀತಿ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದನ್ನು ನಾವು ನೋಡ್ತೀವಿ ಅನ್ನುವಂಥದ್ದನ್ನು ಇನ್ನು ಅನೇಕ ರೋಗಕಾರಕ ಸೂಕ್ಷ್ಮ ಜೀವಿಗಳು ಸಾಮಾನ್ಯವಾಗಿ ರೋಗ ಪೀಡಿತ ವ್ಯಕ್ತಿಯಿಂದ ಇತರರ ಕಡೆಗೆ ಅನೇಕ ವಿಧಾನಗಳಿಂದ ಏನ್ಮಾಡ್ತಾವ ಚಲಿಸ್ತಾವ ಹರಡುವಂಥದ್ದನ್ನು ನಾವು ಕಾಣ್ತೀವಿ ಹಾಗಾಗಿ ಈ ಕಾರಣದಿಂದ ಇವುಗಳನ್ನು ನಾವು ಏನಂತ ಕರಿತೀವಿ ಸಂಪರ್ಕದಿಂದ ಹರಡುವ ರೋಗಗಳು ಅಂತ ಕರಿತೀವಿ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಕರಿತೀವಿ ರೋಗ ಪೀಡಿತ ವ್ಯಕ್ತಿಯಿಂದ ಇತರರಿಗೆ ಏನಾಗ್ತವ ಅನೇಕ ವಿಧಾನಗಳಿಂದ ಏನಾಗ್ತವೆ ಇವು ಹರಡ್ತಾವ ಹಾಗಾಗಿ ಇವಕ್ಕೆ ನಾವು ಕಮ್ಯುನಿಕೇಬಲ್ ಡಿಸೀಸಸ್ ಅಥವಾ ಸಂಪರ್ಕದಿಂದ ಹರಡುವ ರೋಗಗಳು ಅಂತ ಕರಿತೀವಿ ಈ ಕೆಲವು ರೋಗಗಳು ಏನಾಗ್ತವ ಗಾಳಿಯ ಮೂಲಕ ಹರಡ್ತಾವ ಫಾರ್ ಎಕ್ಸಾಂಪಲ್ ಈಗ ನಾವು ಪ್ರಚಲಿತ ಆಗಿರ್ತಕ್ಕಂಥದ್ದು ಕರೋನಾ ಮಾಸ್ಕ್ ಹಾಕುವ ಉದ್ದೇಶ ಏನು ಗಾಳಿಯ ಮೂಲಕ ಹರಡುವಂಥದ್ದು ಸಾಮಾನ್ಯ ಶೀತ ನ್ಯುಮೋನಿಯಾ ಮತ್ತು ಕ್ಷಯ ರೋಗ ಇವು ಏನು ಅಂತಂದ್ರೆ ಗಾಳಿಯಿಂದ ಹರಡುವಂಥ ರೋಗಗಳು ಅಂತ ಕರಿತೀವಿ ಅದೇ ರೀತಿ ನೀರಿನ ಮೂಲಕ ಕೆಲವು ರೋಗಗಳು ಹರಡ್ತವೆ ಶುದ್ಧೀಕರಿಸದೆ ಕಲುಷಿತವಾಗಿರ್ತಕ್ಕಂಥ ನೀರನ್ನು ನಾವು ಸೇವಿಸಿದ್ವಿ ಅಂತಂತಂದರೆ ಆ ನೀರಿನೊಳಗೆ ಇರುವಂಥ ಕೆಲವು ರೋಗಾಣುಗಳು ಏನು ಮಾಡ್ತವೆ ನಮಗೆ ಕಾಯಿಲೆಯನ್ನು ಉಂಟು ಮಾಡ್ತವೆ ಆ ಕಾಯಿಲೆಗಳು ಯಾವ್ಯಾವು ಅಂತಂದ್ರೆ ಕಾಲರಾ ಟೈಫಾಯ್ಡ್ ಆಮಶಂಕೆ ಓಕೆ ಇನ್ನು ಲೈಂಗಿಕ ಸಂಪರ್ಕದಿಂದ ಹರಡುವಂಥ ರೋಗಗಳು ಈಗ ಅಸುರಕ್ಷತಾ ಲೈಂಗಿಕ ವಿಧಾನದಿಂದ ಸೋಂಕಿತ ವ್ಯಕ್ತಿಯೊಂದಿಗೆ ನಾವು ಲೈಂಗಿಕ ಸಂಪರ್ಕ ಮಾಡಿದರೆ ಆ ವ್ಯಕ್ತಿಗೆ ಅದು ಆ ಕಾಯಿಲೆ ಇತ್ತು ನಾವು ಅಂಥವರ ಜೊತೆಗೆ ಲೈಂಗಿಕ ಸಂಪರ್ಕ ಮಾಡಿದಾಗ ನಮಗೂ ಕೂಡ ಆ ಕಾಯಿಲೆ ಏನಾಗ್ತತಿ ಬರ್ತತಿ ಫಾರ್ ಎಕ್ಸಾಂಪಲ್ ಸಿಫಿಲಿಸ್ ಗೊನೋರಿಯಾ ಏಡ್ಸ್ ಈ ರೋಗಗಳು ಲೈಂಗಿಕ ಸಂಪರ್ಕದಿಂದ ಹರಡುವಂಥ ರೋಗಗಳಾಗಿವೆ ಅದೇ ರೀತಿ ಕೀಟಗಳಿಂದ ಕೆಲವು ರೋಗಗಳು ಹರಡ್ತವೆ ಫಾರ್ ಎಕ್ಸಾಂಪಲ್ ಮಲೇರಿಯಾ ಡೆಂಗ್ಯೂ ಚಿಕನ್ಗುನ್ಯಾ ಇವೆಲ್ಲ ಸೊಳ್ಳೆಗಳಿಂದ ಹರಡುವಂಥ ಕಾಯಿಲೆಗಳಾಗಿರ್ತವೆ ಅದೇ ರೀತಿ ಪ್ರಾಣಿಗಳಿಂದ ಹರಡುವ ರೋಗಗಳು ಹಂದಿ ಜ್ವರ ರೇಬಿಸ್ ಹಕ್ಕಿ ಜ್ವರ ಇವೆಲ್ಲ ಏನಿವು ಅಂತಂದ್ರೆ ಪ್ರಾಣಿಗಳಿಂದ ಹರಡುವಂಥ ರೋಗಗಳು ಆಗಿರ್ತವೆ ಎಸ್ ಓಕೆ ಇಷ್ಟು ಇದೇನಿದು ಅಂತಂದ್ರೆ ರೋಗ ಹರಡುವ ವಿಧಾನಗಳನ್ನು ಕುರಿತಾಗಿ ನಾವು ನೋಡಿದ್ವಿ ಇನ್ನ ಅಂಗ ನಿರ್ದಿಷ್ಟ ಮತ್ತು ಅಂಗಾಂಶ ನಿರ್ದಿಷ್ಟ ಕುರುಹುಗಳು ಅಂತ ಕರಿತೀವಿ ಹಾಗೆ ಹಿಂಗಂದ್ರೆ ಏನು ರೋಗಕಾರಕ ಸೂಕ್ಷ್ಮ ಜೀವಿಗಳು ದೇಹವನ್ನ ಪ್ರವೇಶಿಸಿದ ನಂತರ ನಿರ್ದಿಷ್ಟ ಅಂಗಗಳು ಅಥವಾ ಅಂಗಾಂಶಗಳಿಗೆ ತಲುಪ್ತವ ಈ ರೋಗಕಾರಕಗಳು ಏನಾಗ್ತವ ದೇಹ ಬಂತು ಅಂತಂದ್ರೆ ಇಡೀ ದೇಹದ ತುಂಬಾ ಅವು ಏನಾಗೋದಿಲ್ಲ ಅಂತಂದ್ರೆ ಹರಡುದಿಲ್ಲ ಕೆಲವು ನಿರ್ದಿಷ್ಟ ಅಂಗಗಳಿಗೆ ಮಾತ್ರ ಏನಾಗ್ತವು ಅಂತಂದ್ರೆ ಹೋಗಿ ತಲುಪ್ತವೆ ಇಂಥವನ್ನು ನಾವು ಏನಂತ ಕರಿತೀವಿ ಅಂತಂದ್ರೆ ಅಂಗ ನಿರ್ದಿಷ್ಟ ಕುರುಹುಗಳು ಅಂತ ಕರಿತೀವಿ ಈಗ ಬೇರೆ ಬೇರೆ ಪ್ರಭೇದಕ್ಕೆ ಸೇರಿದ ಸೂಕ್ಷ್ಮ ಜೀವಿಗಳು ದೇಹದ ಬೇರೆ ಬೇರೆ ಭಾಗಗಳಿಗೆ ಅಲ್ಲಿ ಚಲಿಸಿ ಅಲ್ಲಿ ಏನಾಗ್ತವೆ ಅವು ನೆಲೆಗೊಳ್ತವೆ ಅದೇ ರೀತಿ ಇಲ್ಲಿ ಉದಾಹರಣೆ ಮನಸ್ಸ್ರಿ ಶ್ವಾಸಕೋಶ ನಿಮೋನಿಯಾ ಕ್ಷಯರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಸೂಕ್ಷ್ಮಜೀವಿಗಳು ನಿಮೋನಿಯಾಕ್ಕೆ ಕಾರಣವಾಗಿರುವಂಥ ಮತ್ತು ಕ್ಷಯರೋಗಕ್ಕೆ ಕಾರಣವಾಗಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಇವುಗಳು ಎಲ್ಲಿ ನೆಲೆಸ್ತವೆ ಶ್ವಾಸಕೋಶದಲ್ಲಿ ನೆಲೆಸ್ತವೆ ಮಲೇರಿಯಾ ಜಾಂಡೀಸ್ ಉಂಟು ಮಾಡುವಂಥ ಸೂಕ್ಷ್ಮ ಜೀವಿಗಳು ನಮ್ಮ ಲಿವರ್ ಯಕೃತ್ತಿನಲ್ಲಿ ಏನಾಗ್ತವೆ ಅಂತಂದ್ರೆ ಕಾಣಿಸ್ಕೊಳ್ತವ ಇನ್ನು ಕರುಳಿನ ಗೋಡೆ ಅಂದರೆ ಟೈಫಾಯ್ಡ್ ಉಂಟು ಮಾಡುವ ಸೂಕ್ಷ್ಮ ಜೀವಿಗಳು ಎಲ್ಲಿ ನೆಲೆಗೊಳ್ತಾವ ಕರುಳಿನ ಗೋಡೆಯ ಮೇಲೆ ನೆಲೆಗೊಳ್ತಾವ ಇನ್ ಎನ್ಸಫಲೈಟಿಸ್ ಅಂತ ಕರಿತೀವಿ ಅಂದ್ರೆ ವೈರಸ್ ಇದು ಮೆದುಳು ಜ್ವರಕ್ಕೆ ಕಾರಣವ ಕಾರಣವಾಗಿರ್ತಕ್ಕಂಥ ವೈರಸ್ಗಳು ಎಲ್ಲಿ ಮೆದುಳಿನ ಕೋಶಗಳಲ್ಲಿ ಏನಾಗ್ತವೆ ಹೋಗಿ ನೆಲೆ ಊರುತ್ತವೆ ಹೀಗೆ ಒಂದು ರೋ ರೋಗಗಳು ಏನಾಗ್ತವೆ ನಿರ್ದಿಷ್ಟ ಅಂಗಗಳಲ್ಲಿ ಅವು ಏನಾಗ್ತವೆ ಅಂತಂದ್ರೆ ನೆಲೆಗೊಳ್ತಾವ ಅಂಗ ನಿರ್ದಿಷ್ಟ ರೋಗಗಳು ಕುರುಹುಗಳು ಅಂತೇಳಿ ಮಾಡ್ತಾನೋ ಕೇಳ್ತೀವಿ ಒಂದು ರೋಗದ ಒಂದು ರೋಗದ ಕುರುಹು ಹಾಗೂ ಲಕ್ಷಣಗಳು ಸೂಕ್ಷ್ಮ ಜೀವಿಗಳು ಗುರಿಯಾಗಿಸಿಕೊಂಡ ಅಂಗಾಂಶಗಳ ಅಥವಾ ಅಂಗಗಳ ಮೇಲೆ ಅವಲಂಬಿಸಿರ್ತವೆ ಇವೆಲ್ಲ ಸೂಕ್ಷ್ಮ ಜೀವಿಗಳು ಆ ಯಾವುದು ಅಂಗ ಅಥವಾ ಅಂಗಾಂಶ ಇರ್ತೈತಿ ಅದರ ಮೇಲೆ ಗುರಿಯಾಗಿಸಿಕೊಂಡಿರ್ತಕ್ಕಂಥದ್ದನ್ನು ಅದರ ಮೇಲೆ ಅವು ಏನಾಗಿರ್ತವು ಅಂತಂದ್ರೆ ಅವಲಂಬನೆಗೊಂಡಿರ್ತವೆ ರೋಗದ ತೀವ್ರತೆಯನ್ನು ವ್ಯಕ್ತಪಡಿಸುವಂಥ ಕುರುಹುಗಳು ದೇಹದೊಳಗಿರುವ ಸೂಕ್ಷ್ಮ ಸಂಖ್ಯೆ ಜೀವಿಗಳ ಸಂಖ್ಯೆಯ ಮೇಲೆ ಅವಲಂಬಿಸಿರ್ತವೆ ಈಗ ವ್ಯಕ್ತಪಡಿಸುವಂಥ ಕುರುಹುಗಳು ಏನದಾವಲ್ಲ ಇವು ನಮ್ಮ ಜೀವಿಗಳ ನಮ್ಮ ದೇಹದೊಳಗೆ ಪ್ರವೇಶಿಸುವಂಥ ಸೂಕ್ಷ್ಮ ಜೀವಿಗಳ ಸಂಖ್ಯೆಯ ಮೇಲೆ ಏನಾಗಿದೆ ಅಂತಂತಂದರೆ ಅವಲಂಬಿಸಿದೆ ಈಗ ನನಗೆ ಕೆಮ್ಮು ಇಲ್ಲ ತಂದ್ರೆ ನನ್ನಲ್ಲಿ ಬ್ಯಾಕ್ಟೀರಿಯಾ ಇಲ್ಲ ಅಂತ ಅದ್ರ ಅರ್ಥ ಅಲ್ಲ ನನ್ನಲ್ಲಿ ಬ್ಯಾಕ್ಟಿ ಆ ಕೆಮ್ಮಿಗೆ ಕಾರಣವಾಗಿರುವಂಥ ರೋಗಾಣುಗಳು ನನ್ನ ದೇಹದೊಳಗೆ ಅದಾವ ಬಟ್ ಹಾಗ ನಾನು ಯಾಕೆ ಕೆಮ್ಮತಿಲ್ಲ ಅವು ಆ ಕುರುಹುಗಳನ್ನು ಉಂಟು ಮಾಡುವಷ್ಟು ಲಕ್ಷಣಗಳನ್ನು ತೋರುವಷ್ಟು ಸಂಖ್ಯೆಯಲ್ಲಿ ಇಲ್ಲ ಅವುಗಳ ಸಂಖ್ಯೆ ಹೆಚ್ಚಾತು ಅಂತಂದ್ರೆ ದೇಹದೊಳಗೆ ಸೂಕ್ಷ್ಮ ಜೀವಿಗಳ ಸಂಖ್ಯೆ ತುಂಬ ಕಡಿಮೆ ಇದ್ದರೆ ರೋಗದ ಕುರುಹುಗಳು ಸಣ್ಣದಾಗಿರಬಹುದು ಅಥವಾ ನಮ್ಮ ಗಮನಕ್ಕೆ ಬರದೇ ಇರಬಹುದು ಈಗ ನನ್ನ ದೇಹದೊಳಗೆ ಅದೇ ಹೇಳಿದಿಲ್ಲ ಕೊರೋನಾ ಐತಿ ಈ ಫಾರ್ ಎಕ್ಸಾಂಪಲ್ ಕರೋನಾ ಅಂತ ನೋಡಿರಿ ಕೆಲವೊಬ್ಬರಿಗೆ ಆ ರೋಗದ ಲಕ್ಷಣ ಹೌದಾ ಕಾಣಿಸ್ತವೆ ಹಾಗಾಗಿ ಅವರಲ್ಲಿ ಕರೋನಾ ಐತಿ ಅಂತ ಹೇಳ್ತೀವಿ ಕೆಲವೊಬ್ಬರಿಗೆ ಕಾಣುವುದೇ ಇಲ್ಲ ಅವರಿಗೆ ಕರೋನಾ ಐತಿ ಅನ್ನೋದನ್ನು ನಾವು ಏನು ಮಾಡ್ತೀವಿ ಗುರುತಿಸ್ತೀವಿ ಅದು ಟೆಸ್ಟ್ ಮೂಲಕ ಹೇಳ್ತೀವಿ ಹಾಗಾದರೆ ಅವರಿಗೆ ಕರೋನಾದ ಲಕ್ಷಣಗಳು ಯಾಕೆ ಕಾಣಿಸ್ಕೊಳ್ಳಿಲ್ಲ ಅಂತಂದ್ರೆ ಆ ಸೂಕ್ಷ್ಮ ಜೀವಿಗಳ ಸಂಖ್ಯೆ ತುಂಬ ಕಡಿಮೆ ಇತ್ತು ಇನ್ನು ಲಕ್ಷಣ ಯಾವಾಗ ಕಾಣಿಸ್ಕೊಳ್ತತಿ ಅಂತಂತಂದ್ರೆ ಅವುಗಳ ಸಂಖ್ಯೆ ಹೆಚ್ಚಾದಾಗ ಅದೇ ಸೂಕ್ಷ್ಮ ಜೀವಿಗಳ ಸಂಖ್ಯೆ ಹೆಚ್ಚಾದರೆ ಜೀವಕ್ಕೆ ಅಪಾಯವಾಗುವ ಮಟ್ಟಕ್ಕೆ ರೋಗ ಏನಾಗ್ತತಿ ಅಂತಂದ್ರೆ ಉಲ್ಬಣಿಸುವಂಥದ್ದನ್ನು ನಾವು ಕಾಣಿಸ್ತೀವಿ ಓಕೆ ಇಷ್ಟು ಇದು ರೋಗದ ಕುರುಹಗಳು ಅಂಗ ಮತ್ತು ಅಂಗಾಂಶ ನಿರ್ದಿಷ್ಟ ಕುರುಹಗಳ ಕುರಿತಾಗಿ ನಾವು ನೋಡಿದ್ವಿ ಇನ್ನು ಚಿಕಿತ್ಸೆಯ ಸಾಮಾನ್ಯ ತತ್ವಗಳು ಈ ರೋಗಗಳ ವಿರುದ್ಧ ನಾವು ಏನು ಚಿಕಿತ್ಸೆ ನೀಡ್ತೀವಿ ಅದಕ್ಕೆ ಇರುವಂಥ ಸಾಮಾನ್ಯ ತತ್ವಗಳು ಯಾವುವು ಈ ಸಾಂಕ್ರಾಮಿಕ ರೋಗದ ಚಿಕಿತ್ಸೆಗೆ ಎರಡು ಮಾರ್ಗಗಳಿದ ಎರಡು ಮಾರ್ಗಗಳನ್ನು ನಾವು ನೋಡ್ತೀವಿ ರೋಗದ ಪರಿಣಾಮಗಳನ್ನು ಕುಗ್ಗಿಸುವುದು ಈ ಸಾಂಕ್ರಾಮಿಕ ರೋಗಗಳೇನದೊಳಗೆ ಅದರೊಳಗೆ ಚಿಕಿತ್ಸೆ ಮಾಡಲಿಕ್ಕೆ ಎರಡು ವಿಧಾನವನ್ನು ಏನು ಮಾಡ್ತಾರೆ ವೈದ್ಯರು ಆಯ್ಕೆ ಮಾಡ್ಕೊತಾರೆ ಏನು ರೋಗದ ಪರಿಣಾಮಗಳನ್ನು ಕುಗ್ಗಿಸುವುದು ಈಗ ರೋಗಗಳಿಂದಾಗಿ ಸಾರಿ ಆ ಸಾಂಕ್ರಾಮಿಕ ರೋಗಗಳಿಂದಾಗಿ ನನ್ನ ದೇಹದೊಳಗೆ ಕೆಲವು ಲಕ್ಷಣಗಳು ಕಾಣಿಸ್ಕೊಂಡಿದ್ದಾವಲ್ಲ ಆ ಲಕ್ಷಣಗಳನ್ನ ಪರಿಣಾಮವನ್ನು ಮಾಡುವುದು ಕಡಿಮೆ ಮಾಡುವುದು ಈಗ ನನಗೆ ಜ್ವರ ಬಂದವ ಆ ಜ್ವರ ಇಳುವಂತೆ ಮಾಡುವುದು ನನಗೆ ವಿಪರೀತ ನೋವು ಆ ನೋವನ್ನು ಕಡಿಮೆ ಮಾಡುವಂತ ಮಾಡುವುದು ಅತಿಯಾದ ಭೇದಿ ವಾಂತಿ ಆಗಕತ್ತತಿ ಅವುಗಳನ್ನು ಕಡಿಮೆ ಮಾಡುವುದು ಹೀಗೆ ಈ ರೋಗದ ಪರಿಣಾಮಗಳನ್ನು ಕುಗ್ಗಿಸುವುದಕ್ಕೆ ನಾವು ಏನು ಮಾಡ್ತೀವಿ ಔಷಧಗಳನ್ನು ನೀಡ್ತಾರೆ ಜೊತೆಗೆ ಮಲಗಿ ಅವಾಗ ನಾವು ರೆಸ್ಟ್ ಹೇಳ್ತೀವಿ ವೈದ್ಯರು ಏನು ಮಾಡ್ತಾರೆ ನಮಗೆ ರೆಸ್ಟ್ ಹೇಳ್ತಾರೆ ಎರಡು ದಿವಸ ಎಲ್ಲೂ ಅಡ್ಡಾಡ್ಕೋಬೇಡ ಆರಾಮ್ ರೆಸ್ಟ್ ಅಂತ ಹೇಳ್ತಾರೆ ಅಂದರೆ ಮಲಗಿ ವಿಶ್ರಾಂತಿ ತೆಗೆದುಕೊಳ್ಳುವ ಮೂಲಕ ನಮ್ಮ ಶಕ್ತಿಯನ್ನು ನಾವು ಏನು ಮಾಡಬಹುದು ಸಂರಕ್ಷಿಸಿಕೊಳ್ಳಬಹುದು ಇದು ಒಂದು ಚಿಕಿತ್ಸಾ ವಿಧಾನ ನಾವು ರೋಗದ ಪರಿಣಾಮವನ್ನು ಮಾಡ್ತೀವಿ ಅಂತಂದರೆ ಕುಗ್ಗಿಸ್ತೀವಿ ಆದರೆ ರೋಗಕಾರಕಗಳನ್ನಲ್ಲ ಎರಡನೇ ವಿಧಾನ ರೋಗಕ್ಕೆ ಕಾರಣವಾದ ರೋಗಕಾರಕಗಳನ್ನು ನಾಶಪಡಿಸುವುದು ಒಂದು ರೋಗದ ಪರಿಣಾಮಗಳನ್ನು ಕುಗ್ಗಿಸುವುದು ಇನ್ನೊಂದು ಆ ರೋಗಕ್ಕೆ ಕಾರಣವಾದ ರೋಗಕಾರಕಗಳನ್ನು ನಾಶಪಡಿಸುವುದು ಇದಕ್ಕೆ ಇರುವುದು ಒಂದೇ ಏನು ಅಂತಂದ್ರೆ ಸಾಂಕ್ರಾಮಿಕ ರೋಗಗಳಿಗೆ ಸಂಬಂಧಪಟ್ಟಂತೆ ಆಂಟಿಬಯೋಟಿಕ್ಗಳನ್ನು ಸೇವಿಸುವುದು ಓಕೆ ಎಸ್ ಇನ್ನು ಈ ಬ್ಯಾಕ್ಟೀರಿಯಾಗಳನ್ನು ನಿರೋಧಿಸುವ ಔಷಧಗಳನ್ನು ತಯಾರಿಸುವುದಕ್ಕಿಂತ ವೈರಸ್ಗಳನ್ನು ನಿರೋಧಿಸುವಂತ ಔಷಧಗಳನ್ನು ತಯಾರಿಸುವುದು ಅತ್ಯಂತ ಕಷ್ಟಕರ ಯಾಕ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕು ಯಾಕ ಕಾರಣ ವೈರಸ್ಗಳು ನಮ್ಮ ಜೀವಕೋಶಗಳನ್ನು ಪ್ರವೇಶಿಸಿದ ನಂತರ ತಮ್ಮ ಜೀವನ ಕ್ರಿಯೆಗಳಿಗೆ ನಮ್ಮ ವ್ಯವಸ್ಥೆಯನ್ನೇ ಬಳಸಿಕೊಳ್ತವೆ ನಮ್ಮ ದೇಹದೊಳಗೆ ಹೊರಗಿನಿಂದ ಅತಿಕ್ರಮಿಸುವಂಥ ಯಾವುದೇ ಸೂಕ್ಷ್ಮ ಜೀವಿಗಳನ್ನು ನಮ್ಮ ದೇಹದೊಳಗೆ ಇರುವಂಥ ರೋಗ ನಿರೋಧಕ ವ್ಯವಸ್ಥೆ ಅವುಗಳನ್ನು ಗುರುತಿಸುವ ಸಾಮರ್ಥ್ಯವನ್ನು ಹೊಂದಿದವ ಯಾಕ ನಮ್ಮ ದೇಹದ ವ್ಯವಸ್ಥೆ ಆ ಹೊರಗಿನಿಂದ ಬಂದ ಜೀವಿಗಳ ದೇಹದ ವ್ಯವಸ್ಥೆ ಭಿನ್ನವಾಗಿರ್ತತಿ ಆದರೆ ವೈರಸ್ಗಳು ಒನ್ಸ್ ನನ್ನ ದೇಹವನ್ನು ಪ್ರವೇಶಿಸಿದ ನಂತರ ಇಲ್ಲಿರುವ ಜೀವಕೋಶಗಳಲ್ಲಿನ ವ್ಯವಸ್ಥೆಯಂತೆ ತಮ್ಮ ದೇಹದ ತಮ್ಮ ದೇಹದ ವ್ಯವಸ್ಥೆಯನ್ನು ಏನು ಮಾಡ್ತಾವ ಬದಲಿಸ್ಕೊಳ್ತಾವ ಹಾಗಾಗಿ ಈ ವೈರಸ್ಗಳನ್ನು ನಮ್ಮ ದೇಹದಲ್ಲಿ ಗುರುತಿಸುವುದು ಕಷ್ಟ ಹಾಗಾಗಿ ಈ ವೈರಸ್ಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಅಥವಾ ಔಷಧಗಳನ್ನು ನಾವು ಕಾಣುವುದಿಲ್ಲ ಆದಾಗ್ಯೂ ಕೂಡ ಇವತ್ತು ನಾವು ಏನು ನೋಡ್ತೀವಿ ಪರಿಣಾಮಕಾರಿಯಾಗಿರುವಂಥ ಯಾವುದೇ ಔಷಧಗಳು ಇಲ್ಲ ಆದಾಗ್ಯೂ ಕೂಡ ನಾವು ಕೆಲವು ಆಂಟಿವೈರಲ್ ಔಷಧಗಳನ್ನು ಈಗ ಸಿದ್ಧಪಡಿಸಿದ್ವಿ ಉದಾಹರಣೆಗೆ ಈ ಎಚ್ ಐ ವಿ ಸೋಂಕಿಗೆ ಏಡ್ಸ್ಗೆ ಕಾರಣವಾಗಿರ್ತಕ್ಕಂಥ ಈ ಎಚ್ ಐ ವಿ ಸೋಂಕು ಏನಿದೆ ಹ್ಯೂಮನ್ ಇಮ್ಯುನೊ ವೈರಸ್ ಏನಿದೆ ಇದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಈಗ ಔಷಧವನ್ನು ನೀಡ್ತಾ ಇದ್ದೀವಿ ಇನ್ನು ರೋಗ ತಡೆಗಟ್ಟುವ ಸಾಮಾನ್ಯ ತತ್ವಗಳು ರೋಗವನ್ನು ತಡೆಗಟ್ಟುವಂಥ ಸಾಮಾನ್ಯ ಗುಣಲಕ್ಷಣಗಳು ಏನು ಅಂತಾರೆ ಒಂದೇ ಮುಖ್ಯವಾಗಿ ಇರುವಂಥದ್ದು ರೋಗವನ್ನು ಗುಣಪಡಿಸುವುದಕ್ಕಿಂತ ರೋಗ ಬಾರದಂತೆ ತಡೆಗಟ್ಟುವುದೇ ಲೇಸು ಉತ್ತಮ ಇದನ್ನು ಸಾಕಷ್ಟು ಬಾರಿ ನಿಮ್ಮ ಶಿಕ್ಷಕರು ತಮ್ಮ ಪಾಠ ಮಾಡುವಾಗ ಹೇಳಿರ್ಬೋದು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ರೋಗ ಬಂದ ಮೇಲೆ ಚಿಕಿತ್ಸೆಗೆ ಓಡಾಡುವುದಕ್ಕಿಂತ ಆ ರೋಗ ಬರದಂತೆ ಎಚ್ಚರಿಕೆ ವಹಿಸುವುದು ಸೂಕ್ತ ಅದಕ್ಕೋಸ್ಕರ ನಾವು ಏನು ಹೇಳ್ತೀವಿ ಕೊರೋನಾ ಬಂದ್ರ ಬರಲ ಅನ್ನುವಂಥದ್ದಲ್ಲ ಅದರ ಪರಿಣಾಮ ಏನಾಯ್ತು ಅನ್ನುವುದು ಇಡೀ ಜಗತ್ತೇ ವೀಕ್ಷಣೆ ಮಾಡ್ತು ಆದ್ರೆ ನಾವೆಲ್ಲ ಏನು ಮಾಡಿದೀವಿ ಆ ರೋಗ ಬರದಂತೆ ನಾವು ಏನು ಮಾಡಿದ್ವಿ ಎಚ್ಚರಿಕೆ ವಹಿಸಿದೀವಿ ಓಕೆ ಇದು ತಡೆಗಟ್ಟುವಂತ ಒಂದು ಸಾಮಾನ್ಯ ತತ್ವ ಪ್ರತಿ ಪ್ರತಿಯೊಂದು ರೋಗವು ತಡೆಗಟ್ಟಲಿಕ್ಕೆ ಎರಡು ಮಾರ್ಗಗಳಿವೆ ಒಂದು ಸಾಮಾನ್ಯ ಮಾರ್ಗ ಅಂತ ಕರಿತೀವಿ ಏನದು ಸಾಮಾನ್ಯ ಮಾರ್ಗ ರೋಗಕ್ಕೆ ತೆರೆದುಕೊಳ್ಳುವುದನ್ನು ತಡೆಗಟ್ಟುವುದು ಆ ರೋಗದ ಕಡೆಗೆ ಅದನ್ನು ತೆರೆದುಕೊಳ್ಳುವುದು ಅಂತಂದ್ರೆ ಅದರ ಸಾಮೀಪ್ಯವನ್ನು ವಹಿಸುವುದು ಏನು ಅಂತಂತಂದರೆ ತಡೆಗಟ್ಟಬೇಕು ಫಾರ್ ಎಕ್ಸಾಂಪಲ್ ಏನು ಈಗ ಜನಸಂದನಿಯಿಂದ ದೂರವಾಗುವ ಮೂಲಕ ಅಂದರೆ ಹೆಚ್ಚು ರಶ್ ಇರುವಂಥ ಪ್ರದೇಶದೊಳಗೆ ನಾವು ಅಡ್ಡಾಡುವುದಕ್ಕಿಂತ ಅವತ್ತರಿಂದ ದೂರ ಇರುವುದರಿಂದ ನಾವು ಏನು ಮಾಡಬಹುದು ಗಾಳಿಯಿಂದ ಹರಡುವ ಸೂಕ್ಷ್ಮ ಜೀವಿಗಳನ್ನು ಸೂಕ್ಷ್ಮ ಜೀವಿಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಬಹುದು ಅಥವಾ ಅಂಥ ಪ್ರದೇಶದಲ್ಲಿ ವಾಸ ಮಾಡುವಾಗ ನಾವು ಮಾಸ್ಕ್ಗಳನ್ನು ಧರಿಸುವುದರ ಮೂಲಕ ನಾವು ಗಾಳಿಯಿಂದ ಹರಡುವ ಸೂಕ್ಷ್ಮ ಜೀವಿಗಳನ್ನು ನಾವು ಮಾಡ್ಬೋದು ತಡೆಗಟ್ಟಬಹುದು ಅದೇ ರೀತಿ ಶುದ್ಧ ಮತ್ತು ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸುವುದರ ಮೂಲಕ ಅಂದರೆ ಈಗ ಏನು ಎಲ್ಲ ಊರುಗಳಲ್ಲಿ ನಾವು ನೀರಿನ ಘಟಕಗಳನ್ನು ಕಾಣ್ತೀವಿ ಈಗಳನ್ನು ಬಳಕೆ ಮಾಡುವುದರ ಮೂಲಕ ನಾವು ಏನು ಮಾಡಬಹುದು ನೀರಿನಿಂದ ಹರಡುವ ರೋಗಗಳನ್ನು ತಡೆಗಟ್ಟಬಹುದು ಅದೇ ರೀತಿ ಸ್ವಚ್ಛ ಪರಿಸರವನ್ನು ಒದಗಿಸುವುದರ ಮೂಲಕ ಅಂದರೆ ನಮ್ಮ ಮನೆಯ ಸುತ್ತಲಿನ ಪರಿಸರವನ್ನು ಸ್ವಚ್ಛ ಹುಟ್ಟುಕೊಳ್ಳುವುದರ ಮೂಲಕ ನಾವು ಏನು ಮಾಡ್ಬೋದು ಕೀಟಗಳಿಂದ ಹರಡುವಂಥ ರೋಗಗಳನ್ನು ನಾವು ತಡೆಗಟ್ಟಬಹುದು ಹೀಗೆ ರೋಗಕ್ಕೆ ತೆರೆದುಕೊಳ್ಳುವುದನ್ನು ತಡೆಗಟ್ಟುವುದರ ಮೂಲಕ ನಾವು ರೋಗವನ್ನು ತಡೆಗಟ್ಟಬಹುದು ಓಕೆ ಇನ್ನು ಎರಡನೇದಾಗಿ ನಾವು ಏನು ನೋಡ್ತೀವಿ ಅಂತಂದ್ರೆ ದೇಹದ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು ನಮ್ಮ ದೇಹದೊಳಗೆ ರೋಗದ ವಿರುದ್ಧ ಹೋರಾಡುವಂಥ ಶಕ್ತಿ ಇದೆ ಆ ಶಕ್ತಿಯನ್ನು ನಾವು ಏನು ಮಾಡಬೇಕು ಉತ್ತಮ ಪಡಿಸುವಂಥದ್ದು ನಮ್ಮ ದೇಹದ ರೋಗ ಪ್ರತಿರೋಧಕ ವ್ಯವಸ್ಥೆಯು ಸಾಮಾನ್ಯವಾಗಿ ರೋಗಕಾರಕ ಸೂಕ್ಷ್ಮ ಜೀವಿಗಳೊಂದಿಗೆ ಹೋರಾಡಿ ಅವುಗಳನ್ನು ಏನು ಮಾಡುತ್ತೆ ಹಾಕತ್ತೆ ಸರಿಯಾದ ಮತ್ತು ಸಾಕಷ್ಟು ಪೋಷಣೆ ಅಂದರೂ ಉತ್ತಮ ಆಹಾರ ದೊರೆಯದಿದ್ದರೆ ನಮ್ಮ ದೇಹದ ಇತರ ವ್ಯವಸ್ಥೆಗಳಂತೆ ರೋಗ ಪ್ರತಿರೋಧಕ ವ್ಯವಸ್ಥೆಯೂ ಕೂಡ ಕಾರ್ಯ ಅದರದ್ದು ಉತ್ತಮ ಆಗಿರುವುದಿಲ್ಲ ಹಾಗಾಗಿ ಒಳ್ಳೆಯ ಪೋಷಕಾಂಶಯುಕ್ತ ಆಹಾರವನ್ನು ಸೇವಿಸುವುದರ ಮೂಲಕ ನಮ್ಮ ದೇಹದ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರ ಮೂಲಕ ನಾವು ಏನು ಮಾಡಬಹುದು ರೋಗವನ್ನು ತಡೆಗಟ್ಟಬಹುದು ಆದ್ದರಿಂದ ಪ್ರತಿಯೊಬ್ಬರಿಗೂ ಸರಿಯಾದ ಮತ್ತು ಸಾಕಷ್ಟು ಪ್ರಮಾಣದ ಪೋಷಕಾಂಶಯುಕ್ತ ಆಹಾರವನ್ನು ಒದಗಿಸಬೇಕು ಓಕೆ ಸಾಮಾನ್ಯ ಮಾರ್ಗ ನೋಡಿದ್ದೀವಿ ಈಗ ನಿರ್ದಿಷ್ಟ ಮಾರ್ಗ ನೋಡೋದು ನಿರ್ದಿಷ್ಟ ಮಾರ್ಗ ಏನು ಸೋಂಕಿನ ವಿರುದ್ಧ ಪ್ರತಿರಕ್ಷಣೆ ಮಾಡುವಂಥದ್ದು ಈ ದೇಹದ ರೋಗ ಪ್ರತಿರೋಧಕ ವ್ಯವಸ್ಥೆಯು ಮೊದಲ ಬಾರಿಗೆ ಸಾಂಕ್ರಾಮಿಕ ರೋಗವನ್ನು ಕಂಡಾಗ ಅದಕ್ಕೆ ವಿರುದ್ಧವಾಗಿ ಪ್ರತಿಕ್ರಿಯಿಸ್ತೈತಿ ಮತ್ತು ನಿರ್ದಿಷ್ಟವಾಗಿ ಅದನ್ನು ಏನು ಮಾಡುತ್ತೆ ನೆನಪಿಟ್ಕೊಂಡಿರುತ್ತೆ ಈಗ ನನಗೊಂದು ಯಾವುದೋ ಒಂದು ರೋಗಕಾರಕ ನನ್ನ ದೇಹವನ್ನು ಪ್ರವೇಶಿಸ್ತು ಅಂತಂದ್ರೆ ನನ್ನ ದೇಹದೊಳಗಿರುವಂಥ ರೋಗ ನಿರೋಧಕ ವ್ಯವಸ್ಥೆ ಏನು ಮಾಡುತ್ತೆ ಆ ಬ್ಯಾಕ್ಟೀರಿಯಾವನ್ನು ಗುರುತಿಸ್ತತಿ ಅದರ ವಿರುದ್ಧ ಹೋರಾಡ್ತತಿ ಇನ್ನೊಮ್ಮೆ ಬಂದಾಗ ಮೊದಲಿನಕ್ಕಿಂತಲೂ ಹೆಚ್ಚು ವೇಗವಾಗಿ ಅದಕ್ಕೆ ಏನು ಮಾಡ್ತೈತಿ ಅಂತಂದ್ರೆ ಪ್ರತಿಕ್ರಿಯೆ ಏನು ಮಾಡ್ತತಿ ವರ್ತಿಸ್ತೈತಿ ಹಾಗಾಗಿ ಮುಂದಿನ ಬಾರಿ ಅದೇ ನಿರ್ದಿಷ್ಟ ರೋಗಕಾರಕ ಅಥವಾ ಅದರ ಸಂಬಂಧಿಗಳು ದೇಹವನ್ನು ಪ್ರವೇಶಿಸಿದಾಗ ಪ್ರತಿರೋಧಕ ವ್ಯವಸ್ಥೆಯು ತೀವ್ರ ರೀತಿಯಲ್ಲಿ ಪ್ರತಿಕ್ರಿಯಿಸಿ ಮೊದಲ ಬಾರಿಗಿಂತ ಅತಿ ಶೀಘ್ರವಾಗಿ ಸೋಂಕನ್ನು ಏನ್ಮಾಡ್ತತಿ ತೆಗೆದಾಕ್ತೈತಿ ಉದಾಹರಣೆಗೆ ಸಿಡುಬು ರೋಗ ಅಂತ ಕರಿತೀವಿ ಇನ್ನೂ ಸಾಕಷ್ಟು ಇದ್ದು ನಮ್ಮ ಮನೆಯಲ್ಲಿ ನಾವು ಹೇಳ್ಬೋದು ಕೆಲವು ರೋಗಗಳು ಬರಬೇಕು ಬಂದು ಹೋಗಲಿ ಅಂತಿದ್ರು ಬಂದು ಹೋದುವಂತಂದ್ರೆ ಮತ್ತೆ ಹೊಳ್ಳೆ ಬರುವುದಿಲ್ಲ ಅಂತ ಕರಿತಾರೆ ಫಾರ್ ಎಕ್ಸಾಂಪಲ್ ನೀವು ಚಿಕ್ಕವರಿದ್ದಾಗ ಅಥವಾ ನಾವು ಚಿಕ್ಕವರಿದ್ದಾಗ ತಾಯಿ ಅಂದರು ಹೇಳ್ತಿದ್ರು ಮೈ ಮೇಲೆ ಗೊಬ್ಬರ ಏಳುವುದು ಅಂತ ದಡಾರ್ ಅಂತೇಳಿ ಕರಿತಿದ್ರು ಗೊಬ್ಬರ ಹೇಳ್ತಿದ್ರು ಗೊಬ್ಬರ ಒಂದು ಸಲ ಬಂದು ಹೋದು ಅಂತಂತಂದ್ರೆ ಮತ್ತೆ ಹೊಳ್ಳೆ ಬರುವುದಿಲ್ಲ ಅನ್ನುವಂಥದ್ದು ಯಾಕೆ ಅಂತಂದ್ರೆ ಅದರ ವಿರುದ್ಧ ಪ್ರತಿರೋಧಕ ಶಕ್ತಿ ನಮ್ಮ ದೇಹದಲ್ಲಿ ಏನಾಗಿರುತ್ತೆ ಸಿದ್ಧವಾಗಿರುತ್ತೆ ಹಾಗಾಗಿ ಸಲ ಅವು ಬಂದು ಹೋದವು ಅಂತಂತಂದ್ರೆ ಎರಡನೇ ಸಲ ಬಂದಾಗ ಅವುಗಳ ವಿರುದ್ಧ ಏನು ಮಾಡುತ್ತೆ ಅಂತಂದ್ರೆ ಈ ನಮ್ಮ ದೇಹದ ಪ್ರತಿರೋಧಕ ವ್ಯವಸ್ಥೆ ಅವುಗಳ ವಿರುದ್ಧ ಹೋರಾಡುವಂಥದ್ದನ್ನು ನಾವು ನೋಡ್ತೀವಿ ಇನ್ನ ಈ ಘಟಕದೊಳಗೆ ನಾವು ಕೊನೆಯದಾಗಿ ನೋಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಪ್ರತಿರಕ್ಷಣೆ ದೇಹದ ರೋಗ ದೇಹದ ರೋಗ ಪ್ರತಿರೋಧ ವ್ಯವಸ್ಥೆ ನಿರ್ದಿಷ್ಟ ಸೋಂಕಿನ ವಿರುದ್ಧ ಜ್ಞಾಪಕ ಶಕ್ತಿಯನ್ನು ಬೆಳೆಸಿಕೊಳ್ಳುವಂತೆ ಮಾಡುವುದನ್ನ ನಾವು ಏನಂತ ಕರಿತೀವಿ ಪ್ರತಿರಕ್ಷಣೆ ಅಂತ ಕರಿತೀವಿ ಇದಕ್ಕಾಗಿ ನೀಡುವ ವಸ್ತುವಿಗೆ ಲಸಿಕೆ ಅಂದರೆ ನಾನು ಕೆಲವು ರೋಗಗಳ ವಿರುದ್ಧ ಹೋರಾಡಲಿಕ್ಕೆ ಆ ದೇಹ ನೆನಪಿಟ್ಟುಕೊಳ್ಬೇಕು ಆ ನೆನಪಿಟ್ಕೊಳ್ಳೋದಕ್ಕೋಸ್ಕರ ನಾನು ಒಂದು ಪದಾರ್ಥವನ್ನು ನಾನು ನೀಡ್ತೀನಿ ಆ ಪದಾರ್ಥಕ್ಕೆ ನಾವು ಏನಂತ ಕರಿತೀವಿ ಲಸಿಕೆ ಅಂತ ಕರಿತೀವಿ ಹಾಗಾದರೆ ಈ ಲಸಿಕೆ ಏನು ಮಾಡುತ್ತೆ ಅಂತಂದರೆ ಯಾವ ರೋಗಕ್ಕೆ ವಿರುದ್ಧವಾಗಿರ್ತಕ್ಕಂಥ ವಿರುದ್ಧವಾಗಿರುವಂಥದ್ದು ಲಸಿಕೆಯನ್ನು ನಮಗೆ ನೀಡಿರ್ತಾರೆ ಅದು ನಮ್ಮ ದೇಹದೊಳಗೆ ಬಹುಕಾಲದವರೆಗೆ ಆ ರೋಗಾಣುಗಳು ಬರದಂತೆ ನೋಡಿಕೊಳ್ಳುವಂಥ ಕೆಲಸ ಈ ಲಸಿಕೆ ಮಾಡುತ್ತೆ ಅಥವಾ ಆ ರೋಗಾಣುಗಳನ್ನು ನಾಶಪಡಿಸುವಂಥ ಕೆಲಸ ಈ ಲಸಿಕೆ ಮಾಡುತ್ತೆ ಹಾಗಾಗಿ ಸಾಂಕ್ರಾಮಿಕ ರೋಗಗಳನ್ನು ತಡೆಗಟ್ಟಬಲ್ಲ ಇಂತಹ ಅನೇಕ ಲಸಿಕೆಗಳನ್ನು ನಾವು ಏನು ಮಾಡ್ತೀವಿ ಈಗ ಕಾಣ್ತಾ ಇದ್ದೀವಿ ಉದಾಹರಣೆಗೆ ಟೆಟಾನಸ್ ಇರ್ಬೋದು ಟಿ ಟಿ ಇಂಜೆಕ್ಷನ್ ಅಂತ ಕರಿತೀವಿ ಡಿಫ್ತೀರಿಯಾ ನಾಯಿ ಕೆಮ್ಮು ನಿಸಲ್ಸ್ ಪೋಲಿಯೋ ಮತ್ತು ಇತರ ರೋಗಗಳ ವಿರುದ್ಧ ಲಸಿಕೆಗಳು ಹಾಕುವುದನ್ನು ನಾವು ಕಾಣ್ತೀವಿ ಇತ್ತೀಚೆಗೆ ಅಂತೂ ನವಜಾತ ಶಿಶುಗಳಿಗೆ ಅಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇರ್ಬೋದು ಅಥವಾ ಆಸ್ಪತ್ರೆಗಳಲ್ಲಿ ಇರ್ಬೋದು ಬೇಕಾಗಿರುವಂಥ ಎಲ್ಲ ಲಸಿಕೆಗಳನ್ನು ಅಲ್ಲಿ ಏನು ಮಾಡ್ತಾ ಇದ್ದಾರಾ ನೀಡುವಂಥದ್ದನ್ನು ನಾವು ಕಾಣ್ತೀವಿ ಓಕೆ ಎಸ್ ಇವುಗಳನ್ನು ಬಾಲ್ಯದಲ್ಲಿ ಸಾಮಾನ್ಯವಾಗಿ ನೀಡಲಾಗ್ತಿದೆ ಕೆಲವೊಮ್ಮೆ ಪ್ರೌಢಾವಸ್ಥೆಗೆ ಬಂದ ಮೇಲೆ ಅಥವಾ ನಮ್ಮ ಪ್ರತಿ ಬಾರಿಯೂ ಅದನ್ನು ತೆಗೆದುಕೊಳ್ಬೇಕಾಗ್ತದೆ ಈಗ ಫಾರ್ ಎಕ್ಸಾಂಪಲ್ ನೀವು ನೋಡ್ತಿರ್ತೀವಿ ನಾವು ನಮ್ಮ ಶಾಲೆಗಳಲ್ಲಿ ಕೆಲವು ಆರೋಗ್ಯ ಕಾರ್ಯಕ್ರಮಗಳಿದ್ದಾಗ ಟಿ ಟಿ ಟಿಟಾನಸ್ ವಿರುದ್ಧ ಹೋರಾಡುವಂಥ ಲಸಿಕೆಯನ್ನು ನೀಡುವಂಥದ್ದನ್ನು ನಾವಲ್ಲಿ ಕಾಣ್ತೀವಿ ಓಕೆ ಇನ್ನು ಜಾಂಡಿಸ್ ರೋಗವನ್ನು ಉಂಟು ಮಾಡುವಂಥ ಕೆಲವು ಹೆಪಟೈಟಿಸ್ ವೈರಸ್ಗಳಾದಾವೆ ಫಾರ್ ಎಕ್ಸಾಂಪಲ್ ಹೆಪಟೈಟಿಸ್ ಎ ಬಿ ಅನ್ನುವಂಥವು ಇವುಗಳಿಗೂ ಕೂಡ ನಾವು ಏನು ನೋಡ್ತೀವಿ ಅಂತಂದ್ರೆ ಲಸಿಕೆಗಳು ಇರುವುದನ್ನು ನಾವು ಕಾಣ್ತೀವಿ ಓಕೆ ಇಷ್ಟು ಇದೇನಿದು ಅಂತಂತಂದರೆ ರೋಗಗಳ ವಿರುದ್ಧ ಯಾವ ರೀತಿ ಪ್ರತಿರಕ್ಷಣೆ ಮಾಡ್ತೀವಿ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿವಿ ಓಕೆ ಇಲ್ಲಿವರೆಗೆ ನಾವೇಕೆ ಕಾಯಿಲೆ ಬೀಳುತ್ತೇವೆ ಅನ್ನುವಂಥದ್ದನ್ನು ನಾವು ಈ ಅಧ್ಯಾಯದ ಮೂಲ ತಿಳ್ಕೊಂಡಿವಿ ಹಾಗಾಗಿ ಕಾಯಿಲೆಗೆ ಕಾರಣಗಳೇನು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿವಿ ಅಂದಾಗ ನಮ್ಮ ಜವಾಬ್ದಾರಿಯನ್ನು ಒಂದು ಮಂತ್ರವನ್ನು ನಾವು ಏನು ಮಾಡ್ಕೋಬೇಕು ಅಂತಂದ್ರೆ ನೆನಪಿಟ್ಟಬೇಕು ಇಂಥ ಕಾಯಿಲೆಗಳು ಹರಡುವ ವಾತಾವರಣಕ್ಕೆ ನಾವು ತೆರೆದುಕೊಳ್ಳಬಾರದು ಯಾಕ ಈಗಾಗಲೇ ಆ ಪಾಠವನ್ನು ಹೇಳುವಾಗ ನಾನು ಹೇಳಿದೆ ಏನಂತೇಳಿ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೇಳಿ ರೋಗ ಬಂದ ಮೇಲೆ ಅದಕ್ಕೆ ಚಿಕಿತ್ಸೆ ನೀಡುವುದರ ಬದಲಾಗಿ ರೋಗ ಬರದಂತೆ ತಡೆಗಟ್ಟುವುದೇ ಉತ್ತಮ ವಿಧಾನ ಅನ್ನುವಂಥದ್ದು ತಾವು ಗಮನದಲ್ಲಿ ಇಟ್ಕೋಬೇಕು ಇದನ್ನು ನಿಮ್ಮ ಜೀವನದಲ್ಲಿ ಏನು ಮಾಡ್ಕೋಬೇಕು ಅಂತಂದ್ರೆ ಅಳವಡಿಸ್ಕೋಬೇಕು ಕೇವಲ ಪರೀಕ್ಷಾ ದೃಷ್ಟಿಯಿಂದ ಈ ಪಾಠ ಅಲ್ಲ ನಿಮ್ಮ ಜೀವನದ ದೃಷ್ಟಿಯಿಂದ ಈ ಪಾಠವನ್ನು ನೀವು ಏನು ಮಾಡ್ಕೋಬೇಕು ಅಂತಂದ್ರೆ ನೆನಪಿನಲ್ಲಿ ಇಟ್ಕೋಬೇಕು ಓಕೆ ಈ ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ನೋಡ್ರಿ ಆಮೇಲೆ ಈ ಪಾಠದೊಳಗೆ ಇರುವಂಥ ಯಾವುದೇ ವಿಷಯಗಳು ನಿಮಗೆ ಕ್ಲಿಷ್ಟ ಅನಿಸಿದ್ರೆ ಅವುಗಳನ್ನು ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ ಅವುಗಳಿಗೆ ಪರಿಹಾರ ಕಂಡುಕೊಡ್ರಿ ಓಕೆ ಎಲ್ಲರಿಗೂ ಧನ್ಯವಾದಗಳು